ನಮಸ್ಕಾರ, ಜೀ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ಜೀ ಸಂವಾದದಲ್ಲಿ ರಾಜ್ಯದ ಜನ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ಆ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಅಂತ ಸಂದರ್ಭದಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ, ನನಗೇನು ಅನುಕೂಲ ಆಗುತ್ತೆ, ತನಗೇನು ಲಾಭ ಆಗುತ್ತೆ, ಈ ಬಜೆಟ್ನ ಪ್ರತಿಫಲವನ್ನು ತಾನು ಕೂಡ ಅನುಭವಿಸೋಕ್ಕಾಗುತ್ತಾ ಇಲ್ವಾ ಅನ್ನುವಂತಹ ಸಹಜ ನಿರೀಕ್ಷೆಯಲ್ಲಿ ಕಾದು ಕುಳಿತಿರ್ತಾನೆ. ಗ್ಯಾರಂಟಿ ಅಂದ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನ ಕೈ ಹಿಡಿದಿದೆ. ಆ ಗ್ಯಾರಂಟಿಯನ್ನೇ ಉಳಿಸ್ಕೊಳ್ತಾ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಅಂದ ಸಂದರ್ಭದಲ್ಲಿ ಸಮಾಜದ ಪ್ರತಿಯೊಬ್ಬ ನಾಗರಿಕ ಒಂದು ಪ್ರಶ್ನೆಯನ್ನು ಹಾಕ್ತಾನೆ. ಅಫ್ಕೋರ್ಸ್, ನೀವು ಅಭಿವೃದ್ಧಿಯನ್ನು ಮಾಡ್ತಿದ್ದೀರಿ, ನೀವು ಸಮಾಜದ ಏಳಿಗೆಯನ್ನು ಜನಪ್ರತಿನಿಧಿಗಳು ಬಯಸ್ತಾ ಇದ್ದೀರಿ, ನೀವು ಅದಕ್ಕೆ ಅಂಥೇಳಿ ಬಜೆಟನ್ನು ಸಿದ್ಧಪಡಿಸ್ತೀರಿ, ಎಲ್ಲ ಇಲಾಖೆಗಳಿಗೂ ಕೂಡ ಹಣವನ್ನು ಹಂಚ್ತೀರಿ, ಆದರೆ ಯಾವ ಮೂಲದಿಂದ, ಹೇಗೆ ಮತ್ತು ಸಾಲದಿಂದ ಅಭಿವೃದ್ಧಿ ಅನ್ನೋದೇ ಆದರೆ ಆ ಸಾಲದ ಹೊರೆಯನ್ನು ಯಾರು ಹೊರತಾರೆ, ಹೀಗೆ ಬಹಳಷ್ಟು ಪ್ರಶ್ನೆಗಳಿರ್ತವೆ. ನೋಡಿ, 2023-24 ಅಂದ ಸಂದರ್ಭದಲ್ಲಿ ಕರ್ನಾಟಕದ ಜನಸಂಖ್ಯೆ ಅಂದಾಗ 7 ಕೋಟಿಯನ್ನು ದಾಟಿದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕನ ಮೇಲೆ ಇರುವಂಥ ಸಾಲ ಅಂತ ಹೇಳಿದ್ರೆ 80,000ಕ್ಕೂ ಹೆಚ್ಚು ಅನ್ನುವಾಗ ಈ ಬಜೆಟನ್ನು ಜನಸಾಮಾನ್ಯರು ಹೇಗೆ ಒಪ್ಕೊಳ್ತಾರೆ, ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಮೈನಸ್, ಇದ್ರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ ಆ ಸಮಯದಲ್ಲೂ ಕೂಡ ಬಿಜೆಪಿ ಒಂದು ಧ್ವನಿಯನ್ನು ಇತ್ತಿತ್ತು. ಗ್ಯಾರಂಟಿಯನ್ನು 5 ವರ್ಷದ ಒಳಗೆ ಅನುಷ್ಠಾನ ಮಾಡೋದೇ ಆದರೆ ಖಂಡಿತವಾಗ್ಲೂ ಆರ್ಥಿಕವಾಗಿ ಏರುಪೇರು ಉಂಟಾಗುತ್ತೆ ಅಂತ. ರೈಟ್ ನಾವು 15ನೇ ಸಲ ಬಜೆಟನ್ನು ಮಂಡಿಸಿರುವಂತಹ ಸಿದ್ದರಾಮಯ್ಯನವರು ಅದೇ ಗ್ಯಾರಂಟಿಯನ್ನು ಉಳಿಸಿಕೊಳ್ಳುತ್ತಲೇ, ಆ ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಳ್ಳುತ್ತಲೇ ಇವತ್ತು ಬಜೆಟನ್ನು ಮಂಡಿಸಿದ್ದಾರೆ. ಬಜೆಟ್ ಮೂಲಕ ವಿಪಕ್ಷಗಳಿಗೆ ಸಿದ್ದರಾಮಯ್ಯನವರು ಒಂದು ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆಯವ್ಯಯ ಅಂದ ಸಂದರ್ಭದಲ್ಲಿ ಡೆಫಿನೆಟ್ಲಿ ಒಂದು ಹೋಮ್ವರ್ಕ್ ಅನ್ನೋದು ಬೇಕಾಗುತ್ತೆ, ಪ್ಲಾನಿಂಗ್ ಅನ್ನೋದು ಬೇಕಾಗುತ್ತೆ. ಆ ಪ್ಲಾನಿಂಗ್ ಸರಿಯಾಗಿ ಆಗಿದೆಯಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಸಿಕ್ಕಿದ್ದೆಷ್ಟು, ಆ ಕ್ಷೇತ್ರದ ಅಭಿವೃದ್ಧಿ ಅನ್ನೋದು ನಿಜಕ್ಕೂ ಕೂಡ ಯಾವ ಮಟ್ಟದಲ್ಲಾಗುತ್ತೆ ಅನ್ನೋದು ಬಹಳ ಮುಖ್ಯ. ಘೋಷಣೆ ಮಾಡಿದ್ರಲ್ಲಿ ಈಡೇರೋದು ಎಷ್ಟು ಅನ್ನೋದು ಕೂಡ ಮತ್ತೊಂದು ಆಯಾಮ. ಬಿಜೆಪಿ ನಾಯಕರು ಸಭಾತ್ಯಾಗವನ್ನು ಮಾಡ್ತಾರೆ, ಈ ಬಜೆಟ್ ಅನ್ನೋದನ್ನು ಅವರು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಗ್ಯಾರಂಟಿಗಳನ್ನು ಇದೇ ರೀತಿ ಮುಂದುವರೆಸ್ತಾ ಹೋದರೆ, ಈ ರೀತಿ ಕೆಲವೊಂದು ಇಲಾಖೆಗಳಿಗೆ ಕೊಡದ ಅನುದಾನದಿಂದ ಕರ್ನಾಟಕ ರಾಜ್ಯ ಅಂದಾಗ ಹಂತ ಹಂತವಾಗಿ ಆರ್ಥಿಕವಾಗಿ ಹಿಂದಕ್ಕೆ ಹೋಗುತ್ತೆ ಅನ್ನೋದು ಬಿಜೆಪಿ ನಾಯಕರ ವಾದವಾಗಿದೆ. ಮತ್ತು ನಾಳೆ ಬಾ ಬಜೆಟ್ ರೀತಿ ಇದು ಕಂಡು ಬರ್ತಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಿಜೆಪಿ ನಾಯಕರು ಇದಕ್ಕೇನು ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ಕುರಿತಂತೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಇಂದು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ಟು ಇದೊಂದು ರೈತ ವಿರೋಧಿ ಬಜೆಟ್ ಆಗಿದೆ. ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಶೂನ್ಯವಾಗಿರ್ತಕ್ಕಂಥ ಬಜೆಟ್ಟು, ಕರ್ನಾಟಕ ರಾಜ್ಯ 20 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಜೆಟ್ ಇದು. ಯುವಕರಿಗೆ ಯಾವುದೇ ಒಂದು ಕಾರ್ಯಕ್ರಮಗಳು ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ. ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ, ತಮ್ಮ ಜವಾಬ್ದಾರಿಯನ್ನು ನುಣುಚ್ಕೊಳ್ಳೋದಕ್ಕೆ ಮತ್ತು ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ. ಮತ್ತು ಈ ಬಜೆಟ್ಟಿನ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದಾರೆ. ಏನು ಮೊನ್ನೆ ದಿನ ದೆಹಲಿ ಚಲೋ ಮಾಡಿದ್ರು, ರಾಜ್ಯದ ಗೌರವವನ್ನು ಹರಾಜಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ದೆಹಲಿಯಲ್ಲಿ ಏನಾಗಿತ್ತು, ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ತಮ್ಮ ಬಜೆಟ್ಟಿನಲ್ಲಿ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ 1 ರೂಪಾಯಿನೂ ಕೂಡ ಕೊಡದೇ ಇರತಕ್ಕಂಥ ಈ ಬಜೆಟ್ಟು, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಒಂದು ಬಜೆಟ್ನಿಂದ ತಮಗೇನೋ ಪರಿಹಾರ ಸಿಗ್ತದೆ ಅಂತೇಳಿ ರೈತರು ಇವತ್ತು ಕಾಯ್ತಾ ಇದ್ರು. ರೈತರಿಗೂ ಕೂಡ ಅನುಕೂಲ ಆಗದೇ ಇರತಕ್ಕಂಥ ಈ ಬಜೆಟ್ಟು, ಮಹಿಳೆಯರಿಗೂ ಕೂಡ ಅನುಕೂಲ ಆಗೋದಿಲ್ಲ. ಇವರು ತಮ್ಮ ಮ್ಯಾನಿಫೆಸ್ಟೋನಲ್ಲಿ, ಪ್ರಣಾಳಿಕೆಯಲ್ಲಿ ನೇಕಾರರ ಬಗ್ಗೆ ಮಾತನಾಡಿದರು. ನೇಕಾರರ ಪರವಾಗಿ ಯಾವುದೇ ಒಂದು ಯೋಜನೆಯೂ ಕೂಡ ಘೋಷಣೆ ಮಾಡಿಲ್ಲ. ಯೋಜನೆ ಘೋಷಣೆ ಮಾಡೋದಿರಲಿ, ಆ ನೇಕಾರರ ಹೆಸರು ಕೂಡ ಉಲ್ಲೇಖವನ್ನು ಮಾಡಿಲ್ಲ ಬಜೆಟ್ನಲ್ಲಿ. ಮತ್ತೊಂದು ಕಡೆಗೆ ಇವತ್ತು ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಏನು ಹೇಳಿದ್ದಾರೆ?
ಬಜೆಟ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ. ಇದು ಜನಪರವಾದಂತಹ ಸರ್ಕಾರ, ಜನರ ಹಿತದೃಷ್ಟಿಯಿಂದ ಬಜೆಟ್ ಅನ್ನು ಮಂಡಿಸಲಾಗಿದೆ. ಗ್ಯಾರಂಟಿ ಯೋಜನೆಗಳು ಖಂಡಿತವಾಗಲೂ ಸಾಕಾರಗೊಂಡಿದ್ದಾವೆ. ಮುಂದಿನ ದಿನಗಳಲ್ಲೂ ಕೂಡ ಇದು ಮುಂದುವರಿಯುತ್ತೆ. ಆರ್ಥಿಕವಾಗಿ ನಾವು ಸದೃಢರಾಗಿದ್ದೇವೆ, ಇದು ಕಾಂಗ್ರೆಸ್ ನಾಯಕರ ಮಾತಾಗಿದೆ. ಹಾಗಾಗಿ ಬಜೆಟ್ ಅಂದ ಸಂದರ್ಭದಲ್ಲಿ ಆರ್ಥಿಕ ತಜ್ಞರ ಒಂದಷ್ಟು ಮಾಹಿತಿ ಕೂಡ ಬೇಕಾಗುತ್ತೆ. ಅವ್ರು ಏನು ಹೇಳ್ತಾರೆ ಈ ಬಜೆಟ್ ಬಗ್ಗೆ ಅಂತ, ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥಿಕ ತಜ್ಞರಾಗಿರುವಂಥ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ಇದ್ದಾರೆ. ಸ್ವಾಗತ ನಿಮಗೆ. ಇನ್ನು ಕಾಂಗ್ರೆಸ್ ವಕ್ತಾರಾಗಿರುವಂಥ ಇರ್ಷಾದ್ ಅಹಮದ್ ಅವರು ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎ ಪಿ ವಕ್ತಾರರು ಶಶಿಧರ್ ಅವರು ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಯದುಕುಮಾರ್ ಗೌಡರು ಬಿ ಜೆ ಪಿ ವಕ್ತಾರರು, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆರಂಭದಲ್ಲಿ ನಾನೊಂದು ಮಾತನ್ನು ಹೇಳ್ತೆ ಹೇಮಂತ್ ಸರ್, ಬಜೆಟ್ ಅಂದಾಗ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಕಣ್ಣರಳಿಸಿ ನೋಡ್ತಾ ಇರ್ತಾನೆ, ತನಗೇನು ಲಾಭ ಸಿಗ್ಬೋದು, ತನಗಿದ್ರಿಂದ ಪ್ರಯೋಜನ ಇದೆಯಾ ಅಂತ. ಎಟ್ ದ ಸೇಮ್ ಟೈಮ್ ಇನ್ನೊಂದಷ್ಟು ಜನ ಸ್ವಲ್ಪ ಪ್ರಜ್ಞಾವಂತರು ಇದಕ್ಕೆ ತಾನು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ, ನನ್ನ ಮೇಲೆ ಸಾಲದ ಹೊರೆ ಅನ್ನೋದು ಎಷ್ಟು ಹೆಚ್ಚಾಗಬಹುದು ಅಂತಲೂ ಯೋಚನೆ ಮಾಡ್ತಾನೆ. ಹಾಗಾಗಿ ಬೃಹತ್ ಗಾತ್ರದ ಈ ಬಜೆಟ್ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು ಅಂತ. ನಮ್ಮ ಬಜೆಟು ಲಾಸ್ಟ್ ಇಯರ್ ಇದ್ದಿದ್ದು 327,00,000 ಕೋಟಿ, ಈಗ 370,000 ಕೋಟಿ ಚಿಲ್ಲರೆ, ಒಂದು 50,000 ಕೋಟಿ ಜಾಸ್ತಿ ಆಗಿದೆ. ಬಜೆಟ್ ಅನ್ನೋದನ್ನು ನೀವೊಂದು ತುಂಬ ಸೂಕ್ಷ್ಮವಾಗಿ ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅಂದರೆ, ಮ್ಯಾಮ್ ನೀವು ಬಜೆಟ್ ಮಾಡ್ತೀರಾ, ನಿಮ್ಮ ಮನೇಲಿ ನಿಮಗೆ ಬರೋ ಸಂಪಾದನೆಯಲ್ಲಿ ನಿಮ್ಮ ಗಂಡ ಎಷ್ಟು ತರ್ತಾರೆ, ನಿಮ್ಮ ಮಗ ಏನಾದ್ರು ಒಂದು ಪಾರ್ಟ್ ಟೈಮ್ ಏನಾದ್ರು ಮಾಡ್ತಾರಾ, ನೀವು ದುಡಿಯೋದೇನು, ಎಲ್ಲ ಒಟ್ಟಾರೆ ಶೇಖರಿಸ್ಕೊಂಡ್ರೆ ಸರ್ಕಾರದ ಬೊಕ್ಕಸಕ್ಕೆ ಬರೋ ದುಡ್ಡು, ನಿಮ್ಮ ಮನೆಗೆ ಬರೋ ದುಡ್ಡು, ನೀವೇ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮೋಟ್ರ್ ಬಿಲ್ಲು, ಕೆಲಸದವ್ರಿಗೆ ದುಡ್ಡು ಕೊಡಬೇಕು, ಆ ಥರ ನಿಮಗೆ ಹೆಂಗೆ ಫಿಕ್ಸ್ಡ್ ಆಗಿರುತ್ತೋ ಸರ್ಕಾರಕ್ಕೂ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇರುತ್ತೆ. ಆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಂಬಿಡೋಣ. 52,000 ಕೋಟಿ ರೂಪಾಯಿಯಷ್ಟು ನಾವು ಜನಗಳಿಗೆ ಸಂಬಳಗಳು ಕೊಡಬೇಕು ಸರ್ಕಾರಿ ನೌಕರರಿಗೆ, 32,000 ರೂಪಾಯಿಯಷ್ಟು ನಾವು ಪೆನ್ಷನ್ ಕೊಡಬೇಕು ಸರ್ಕಾರಿ ನೌಕರರುಗಳಿಗೆ ರಿಟೈರ್ಡ್ ಆದವ್ರಿಗೆ, 32,000 ಕೋಟಿ ರೂಪಾಯಿಯಷ್ಟು ಈಗಾಗಲೇ ತಗೊಂಡಿರೋರಿಗೆ ಸಾಲಗಳಿಗೆ ಬಡ್ಡಿ ಕಟ್ಟಬೇಕು. ಓಕೆ, ಇದ್ರ ಜೊತೆಗೆ ಈ ಸರ್ಕಾರದ ಹೊಸದಾಗಿ ಈ ಅನುದಾನಗಳೇನು ಕೊಡ್ತಾ ಇದ್ದಾರೆ 56,000 ಕೋಟಿ ಮತ್ತು ಇಂದಿರಾ ಕ್ಯಾಂಟೀನ್ ಅದು ಇದು ಸೇರಿ ಅದೊಂದು 65,000 ಕೋಟಿ ರೂಪಾಯಿ ಎಕ್ಸ್ಟ್ರಾ ಫಿಕ್ಸ್ ಆಗಿದೆ. ಇದು ಪಕ್ಕಾ 70% ನಿಮ್ಮ ದುಡ್ಡನ್ನು ಹೊಟ್ಟೋಯ್ತು ನಿಮ್ಮ ಆದಾಯದಲ್ಲಿ. ಇದು ಬಿಟ್ಟು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇರುತ್ತೆ ಮೆಟ್ರೋ ಅಂಥದ್ದು, ಆ ದುಡ್ಡನ್ನು ತೆಗೀತು ಅಂದರೆ ಸರ್ಕಾರದ ಹತ್ರ ಎಷ್ಟು ಮಿಕ್ಕಿರುತ್ತೋ ಆ ದುಡ್ಡಿಂದನೇ ಬೇರೆದನ್ನು ಕೊಂಡ್ಕೊಳ್ಳೋಕ್ಕಾಗತ್ತೆ. ಈಗ ಒಂದು ಪಾಠ ಅರ್ಥ ಆಯಿತು. ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ಕಾರದ ಬೊಕ್ಕಸಕ್ಕೆ ಇವಾಗ ಬರ್ತಾ ಇರೋ ಆದಾಯಗಳೇನೇನು, ನಮ್ಮಲ್ಲಿ ಇರೋದು ಒಂದು ಜಿ ಎಸ್ ಟಿ ಒಂದು ದೊಡ್ಡ ಆದಾಯ. ಒಂದೊಂದಾಗಿ ನಂಬರ್ ಪ್ರಕಾರ ನೋಡ್ಕೊಂಡು ಹೋಗೋಣ. ಸಿದ್ದರಾಮಯ್ಯ ಸರೇ ಇವತ್ತು ಹೇಳಿದ ಹಾಗೆ ಜಿ ಎಸ್ ಟಿ ಅವರ ಆದಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು 4.3 ಲ್ಯಾಕ್ಸ್, ಅವರಿಗೆ ಟೋಟಲ್ ಡೆಫಿಸಿಟ್ಟು 1.63 ಲ್ಯಾಕ್ ಡೆಫಿಸಿಟ್ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಮ್ಮಿ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ, ಅದೊಂದು ಫ್ಯಾಕ್ಟರು. ಮತ್ತು ನಮಗಿರೋದು ಇನ್ನೇನು, ಅಬಕಾರಿ, ಸ್ಟ್ಯಾಂಪ್ ಡ್ಯೂಟಿ, ಮೈನಿಂಗ್ ಚಾರ್ಜಸ್ಸು, ಲಿಕ್ ಇದಪ್ಪ ಆರ್ ಟಿ ಒ, ಸ್ಟ್ಯಾಂಪ್ ಡ್ಯೂಟಿ ಇಷ್ಟೇ. ಈ ಜಿ ಎಸ್ ಟಿ ಬಂದಾಗಿಂದ ಇನ್ನು ಯಾವುದೇ ರೀತಿಯಾದ ಬೇರೆ ಅವೆನ್ಯೂಗಳು ಮಾಡಿಕೊಂಡಿಲ್ಲ. ಈ ಸರ್ಕಾರ ಸಿಸ್ಟಮ್ಯಾಟಿಕ್ ಆಗಿ ಏನಾಗಿದೆ ಅಂದರೆ, ಪ್ರತಿಯೊಂದು ಟೈಮ್ನಲ್ಲೂ 5 ಟೈಮ್ಸ್ 6 ಟೈಮ್ಸ್ ಜಾಸ್ತಿ ಆಗೋಗಿದೆ. ಲಿಕ್ಕರ್ ಆಗಲಿ, ಸ್ಟ್ಯಾಂಪ್ ಡ್ಯೂಟಿಗಳಾಗಲಿ, ಇವಾಗ 100 ರೂಪಾಯಿ ಇರೋದನ್ನು ಮಿನಿಮಮ್ 500 ರೂಪಾಯಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಗಿದೆ ಏನಾಗಿದೆ ಅಂದರೆ, ಜನರ ಟ್ಯಾಕ್ಸೇಷನ್ ಎಷ್ಟು ಹಾಕ್ಬೋದು ಜನರ ಮೇಲೆ ಆಲ್ಮೋಸ್ಟ್ ಫ್ರೀಸ್ ಆಗೋಗ್ತಾ ಇದೆ. ಸ್ಯಾಚುರೇಷನ್ ಬರ್ತಾ ಇದೆ. ಇದು ಬಿಟ್ಟು ಒಂದೇ ಒಂದು ಇಲಾಖೆ ಇನ್ನೂ ಮಿಕ್ಕಿದೆ ಅಂದರೆ ಬಿ ಬಿ ಎಂ ಪಿ ಮನೆ ಟ್ಯಾಕ್ಸ್ಗಳು. ಅದು ಒಂದು 5-6 ವರ್ಷದಿಂದ ಟ್ಯಾಕ್ಸ್ ಮಾಡಿಲ್ಲ, ಅದೊಂದು ಮಾಡಿದರೆ ಆಲ್ಮೋಸ್ಟ್ ಸ್ಯಾಚುರೇಷನ್ಗೆ ಸರ್ಕಾರದ ಬಂದ್ಬಿಡುತ್ತೆ. ಮೂರನೇದೇನು ಅಂದರೆ, ಇದನ್ನೊಂದು ಸ್ವಲ್ಪ ವಿಮರ್ಶೆ ಮಾಡಿ ಏನೇನು ಒಳ್ಳೇದಿದೆ ಏನೇನು ಇದಿದೆ ಅನ್ನೋದನ್ನು 2 ಮಿನಿಟ್ಸ್ನಲ್ಲಿ ಹೇಳಿಬಿಡ್ತೀನಿ. ನೋಡಿ, ಸರ್ಕಾರ ಟಾರ್ಗೆಟ್ ಆಮೇಲೆ ಹೇಳ್ತೀನಿ, ಸಾರಿ. ಸರ್ಕಾರ ಒಂದು ಸೆಕೆಂಡ್, ಸಾರಿ. ಸರ್ಕಾರ ಇವ್ರಿಗೆ ಅಂಗನವಾಡಿ ಕೇಂದ್ರಗೆ ಈ ಸಲ ಒಳ್ಳೆ ಪ್ರೋತ್ಸಾಹ ಧನ ಕೊಟ್ಟಿದ್ದಾರೆ, ಇದು ಒಳ್ಳೆಯದು. ಎಲೆಕ್ಷನ್ ಒಂದು ಛಾಯೆ ಇರ್ಬೋದು, ಅದರ ಉದ್ದೇಶ ಒಳ್ಳೆಯದಿದೆ. ಅಂಗನವಾಡಿ ಅವರಿಗೆ ಗ್ರ್ಯಾಚುವಿಟಿ ಕೊಡ್ತೀನಿ ಅಂತ ಹೇಳಿ ಪಿ ಎಫ್ ಗ್ರ್ಯಾಚುವಿಟಿ ಕೊಡ್ತೀನಿ ಅಂತಿದ್ದಾರೆ. ಅಂಗನವಾಡಿ ಕೇಂದ್ರದವರಿಗೆ ಒಂದು ಒಳ್ಳೆ ವಸತಿ ಇದು ಕೊಡಬೇಕು ಅಂತ ಇದ್ದಾರೆ. 2,000 ಜನಕ್ಕೆ ಅದೇನೋ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ, ಅಷ್ಟು ಒಳ್ಳೆಯದಿದೆ. ಇನ್ನೊಂದೇನಿದ್ರೆ, ಫಿಷರಿ ಅವರಿಗೆ ಒಂದು 5,000 ಕೋಟಿ ಇದು ಮಾಡ್ತಾ ಇದ್ದಾರೆ, ಅದರಲ್ಲಿ ಅವರಿಗೆ ಬಂದರು ಕಟ್ಟಬೇಕು ಅನ್ನೋದು ಒಂದು ಫೆಸಿಲಿಟಿ ಇದೆ, ಒಂದು ಕೋಲ್ಡ್ ಸ್ಟೋರೇಜ್ ಚೈನ್ ಕಟ್ಟಬೇಕು ಅನ್ನೋ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಬೇರೆ ಎಲ್ಲ ಥರದ ಫೆಸಿಲಿಟಿ ಇವರು ಕೊಟ್ಟಿರೋದೆಲ್ಲ ಕೋಸ್ಟಲ್ ಕರ್ನಾಟಕ, ದಟ್ ಈಸ್ ಸೌತ್ ಕ್ಯಾನ್ರಾಗೆ ಜಾಸ್ತಿ ಕೊಟ್ಟಿದ್ದಾರೆ. ಯಾಕೆಂದರೆ ಅದು ಬಿ ಜೆ ಪಿಯ ಒಂದು ಭದ್ರಕೋಟೆ,
ಆ ಭದ್ರಕೋಟೆಯಲ್ಲಿ ಇವರು ಪೆನಿಟ್ರೇಟ್ ಆಗಬೇಕು ಅಂತ ಒಂದು ಒಳ್ಳೊಳ್ಳೆ ಸ್ಕೀಮ್ಗಳು ಕೊಟ್ಟಿದ್ದಾರೆ. ಇನ್ನೊಂದು ಹೇಳಬೇಕು ಅಂದರೆ ಈ ಸರ್ಕಾರ ಎರಡು ಮೂರು ಫ್ಯಾಕ್ಟರ್ಗಳು ಚೆನ್ನಾಗಿ ಏನೇನು ಇದರಲ್ಲಿ ಕೀ ನೋಟ್ ಇದೆ ಅಂದರೆ ಸ್ಪೋರ್ಟ್ಸ್ನಲ್ಲಿ ಒಲಿಂಪಿಕ್ಸ್ ಗೆದ್ದವ್ರಿಗೆ 6 ಕೋಟಿ 4 ಕೋಟಿ 3 ಕೋಟಿ ರೂಪಾಯಿ ಗೆದ್ದವ್ರಿಗೆ ಕೊಡ್ತೀನಿ ಅಂದಿದ್ದಾರೆ. ಏಷ್ಯನ್ನಲ್ಲಿ ಗೆದ್ದವ್ರಿಗೆ 35 ಲಕ್ಷ 25 ಲಕ್ಷ 15 3 ಲಕ್ಷ ಕೊಡ್ತೀನಿ 15 ಲಕ್ಷ ಕೊಡ್ತೀನಿ ಅಂದಿದ್ದಾರೆ. ವಿಮೆನ್ ಗ್ರೂಪ್ಗಳಿಗೆ 2,500 ಕಾಫಿ ಇದನ್ನು ಕ್ರಿಯೇಟ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಹೇಳ್ತಿದ್ದಾರೆ. 1,477 ಕಿಲೋಮೀಟರ್ ಲಾಂಗ್ ಲೆಂತಿನ ಬೆಂಗಳೂರಿನಲ್ಲಿರೋ ವೈಟ್ ಟಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ಗೆ 73 ಕಿಲೋಮೀಟರ್ಗೆ 27,000 ಕೋಟಿ ಎತ್ತಿಡ್ತೀನಿ ಅಂತಿದ್ದಾರೆ. ಇದು ಯಾವುದು ಅಂದರೆ ನಮ್ಮ ಪೆರಿಫೆರಲ್ ರಿಂಗ್ ರೋಡ್, ಅದು ಕನೆಕ್ಟ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ. 3 ಫೇಸ್ ಇವಾಗ ನಮ್ಮದು 3ನೇ ಫೇಸಿನ ಮೆಟ್ರೋಗೆ ಚಾಲನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. 2,000 crores ಆಫ್ ಮುನಿಸಿಪಲ್ ಕಾರ್ಪೊರೇಷನ್ ನಾರ್ತ್ ಕರ್ನಾಟಕ ಕಡೆ ಡೆವಲಪ್ಮೆಂಟ್ಗೆ ಅಂತ ಹೇಳ್ತೀನಿ ಅಂದಿದ್ದಾರೆ. 7.5 ಲಕ್ಷ ಮನೆಗಳಿಗೆ 200 ಕೋಟಿಯಿಂದ ಮನೆಗಳಿಗೆ ಟ್ಯಾಪ್ಗಳಾಗ್ತೀವಿ, ನೀರಿನ ಸೌಲಭ್ಯ ಮಾಡಿಕೊಡ್ತೀನಿ ಅಂತ. 60,000 ಇದು ಒಂದು ಒಳ್ಳೆಯದು. ಪವರ್ ಜನರೇಷನಲ್ಲಿ 32,000 ಮೆಗಾ ಪ್ರಾಜೆಕ್ಟ್ಗೆ ಇವಾಗಿರೋದು 60,000 ಮೆಗಾ ಪ್ರಾಜೆಕ್ಟ್ಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಬಿಲ್ಡ್ ಮಾಡ್ತೀವಿ ಕೆಪಾಸಿಟಿ. ನಾನು ಮತ್ತೆ ಲಾಸ್ಟ್ ಟೈಮ್ ಹೇಳ್ತಿದ್ದೆ, ಈ ನನಗೆ ತುಂಬ ಇಷ್ಟವಾದ್ದು, ಅದಕ್ಕೆ ನಾನು ಹೇಳ್ತಿದ್ದೀನಿ. 40,000 ಆಫ್ ಗ್ರಿಡ್ ಇದು ಬಂದಿದೆ ಅಂತ. 2,500 ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸ್ಟೇಟ್ ಆಫ್ ಹೈವೇನನ್ನು 1,300, ಕೋಸ್ಟಲ್ ರೀಜನನ್ನು 320 ಹೇಳಿದ್ನಲ್ಲ ಅದು ಕೊಡ್ತೀನಿ ಅಂದಿದ್ದಾರೆ. ಇನ್ನೊಂದು 30 megapixels ಆಫ್ 4,200 crores ಮತ್ತು ಇನ್ನೊಂದು 2 ಪೋರ್ಟ್ಗಳನ್ನ ನಾರ್ತ್ ಕರ್ನಾಟಕದಲ್ಲಿ ಡೆವಲಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೀಗೆ ಹಲವಾರು ಟೆಕ್ಸ್ಟೈಲ್ಗೊಂದು ಪಾರ್ಕ್ ಮಾಡ್ತೀವಿ ಇದು. ಇದರಲ್ಲಿರೋ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ಕೇಳಿ. ಈಗ ಇಷ್ಟೊಂದು ಒಳ್ಳೇದು ಹೇಳಿದರು, ಆದರೆ ಇದು ಯಾವುದಕ್ಕೂ ಅನುದಾನ ಇಟ್ಟಿಲ್ಲ. ಹೇಗೆ ಸರ್ ಇದು? ಮತ್ತೆ ಇದು ನನ್ನ ಪ್ರಕಾರ ಇದು ಏನು ಉದ್ದೇಶ ಇರುತ್ತೆ ಅಂದರೆ, ನೆಕ್ಸ್ಟ್ 1 ವರ್ಷ ಆಗೋಯ್ತು, ಇನ್ನು 4 ವರ್ಷದಲ್ಲಿ ನಮ್ಮ ದೃಷ್ಟಿಕೋನ ಈ ಆ್ಯಂಗಲ್ ಇರಬಹುದು ಅಂತ ನಾವು ಅರ್ಥ ಮಾಡ್ಕೋಬಹುದೇ ಹೊರತು ಎಲ್ಲದರಲ್ಲೂ ಒಂದು ಪದ ಉಪಯೋಗಿಸೋದೇನು ಅಂದರೆ PPP ಮಾಡೆಲ್ ಅಂತ ಹೇಳ್ತಾ ಇದ್ದಾರೆ. ದೂರದೃಷ್ಟಿಯ ಛಾಯೆ ಇದೆ, ಆದರೆ ದೂರದೃಷ್ಟಿಗೆ ಅಟ್ಲೀಸ್ಟ್ ಒಂದು ಫಂಡ್, ಜಾಸ್ತಿ ಅಲ್ಲ, 1,000 2,000 ಕೋಟಿ ಇನಿಷಿಯಲ್ ಕೊಟ್ಟು ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಪ್ಲಾನ್ ಮಾಡೋದು, DP ರೆಡಿ ಮಾಡೋದು, ಅಥವಾ ಒಂದು ಪ್ಲಾನ್ ಎಕ್ಸಿಕ್ಯೂಷನ್ ರಿಪೋರ್ಟ್ ಮಾಡೋದಕ್ಕೆ ಈ ವರ್ಷ ಇಷ್ಟು ರಿಲೀಸ್ ಮಾಡ್ತಿದ್ದೀವಿ. ಬೇಕಾದಾಗ ನಾವು ಮಾಡ್ತಿದ್ದೀನಿ ಅಂದರೆ ಸರ್ಕಾರದ ಇಂಟೆನ್ಷನ್ಸ್ ರೆಸ್ಪೆಕ್ಟ್ ಮಾಡ್ಬೋದಿತ್ತು. ಎಕ್ಸಾಕ್ಟ್ಲಿ. ಆದರೆ ಎಲ್ಲೂ ಸಿ, ಇದು ಪಾಯಿಂಟ್ ಇಷ್ಟೇ, ನಾನು ಲಾಸ್ಟ್ ಟೈಮು ನಿಮಗೆ ಹೇಳಿಕೊಟ್ಟೆ, ಸಾರಿ ಹೇಳಿದೆ, ನಿಮ್ಮ ಮನೆಗೆ ನಿಮಗೆ 380 ರೂಪಾಯಿ ಮನೆಗೆ ದುಡ್ಡು ಬರ್ತಿದ್ರೆ ನೀವು 65 ರೂಪಾಯಿನ ನೀವು ಸುಮ್ಮನೆ ಕೊಟ್ಬಿಡ್ತೀರಾ? ಸಿ, ಸಾಲ ಮಾಡಿದ ತಪ್ಪಲ್ಲ. ಈಗ ಎಕ್ಸ್ಪೆಕ್ಟೆಡ್ ಸಾಲ 29,000 ಕೋಟಿ, ಇಟ್ ಇಸ್ ಪ್ರೊಜೆಕ್ಟೆಡ್ ಟು ಗೋ ಹೈಯರ್. ಸಾಲ ಮಾಡಿದರೆ ಒಂದು ತಪ್ಪಲ್ಲ, ಇವತ್ತು ಒಳ್ಳೆ ಡಿಬೇಟ್ ಇತ್ತು ನನಗೆ ಹೇಳಿದರು, ಆದರೆ ನೀವು ಸಾಲ ಮಾಡೋದು ಏನಕ್ಕೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರಬೇಕು. ಇವಾಗ ನೀವು ಮನೆ ತಗೊಳ್ತೀರಾ, ಅಥವಾ ಒಂದು ನೀವು ಏನೋ ಒಂದು ಕಲಿತು ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕಿ ದುಡ್ಡು ಬೆಳೆಸಬೇಕು ಅಂತ ಮಾಡ್ತಿದ್ದೀರಾ, ಒಂದು ಬಿಲ್ಡಿಂಗ್ ಹಾಕಿ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡ್ತೀನಿ ಅನ್ನೋ ಥರ ಇದೆ. ಸರ್ಕಾರ ಇದರಲ್ಲಿ ಮಾಡ್ತಿರೋ ದೊಡ್ಡ ಅನಿವಾರ್ಯತೆ ಅವ್ರಿಗೆ ಏನು ಬಂದಿದೆ ಅಂದರೆ, ಸಿದ್ದರಾಮಯ್ಯ ಸರ್ ಗೊತ್ತಿಲ್ಲ ಅನ್ಕೋಬೇಡಿ, ಈಸ್ ಅ ಪ್ರಬುದ್ಧತೆ ಮ್ಯಾನ್, ಐ ರೆಸ್ಪೆಕ್ಟ್ ಎಮ್ ಅ ಲಾಟ್. ಅವ್ರಿಗೇನಾಗಿದೆ, ಈ ಅನುದಾನ ಅವ್ರ ಕುತ್ತಿಗೆಗೆ ಬಂದು ನಿಂತಿದೆ. 65,000 ಕೋಟಿ ಕೊಟ್ಟುಬಿಟ್ಟು ಅವ್ರಿಗೇನಾಗ್ತಾ ಇದೆ ಅಂದರೆ, ಸಾಲಗಳನ್ನ ತಗೊಂಡು ದೈನಂದಿನ ಖರ್ಚುಗಳಿಗೆ ಖರ್ಚು ಮಾಡೋ ಥರ ಆಗಿದೆ. ಇದು ಒಳ್ಳೆ ಖರ್ಚಲ್ಲ, ಇದು ಒಂದು ದೇಶದ ರಾಜ್ಯದ ಬೆಳವಣಿಗೆಗಲ್ಲ. ಇದೇ ಸಾಲ 55,000 ಕೋಟಿ ರೂಪಾಯಿನ ಸರ್ಕಾರ ಕೊಟ್ಟಿದ್ದಿದ್ರೆ ನೋಡಿ, ಇನ್ನೊಂದು ಅಂಡರ್ ಪಾಸ್ ಮಾಡಬೇಕು, ಹೆಬ್ಬಾಳದಲ್ಲಿ ನಾವು ಇದು ಮಾಡಬೇಕು ಅಂತಾರೆ, ಟನಲ್ ಮಾಡಬೇಕು ಅಂತಾರೆ, ಬಜೆಟ್ ಅಲೋಕೇಶನ್ ತೋರಿಸ್ತಾ ಇಲ್ಲ. ಇಷ್ಟು ನಾನು 1,000 ಕೋಟಿನೋ 2,000 ಕೋಟಿನೋ ಒಂದು ಇನಿಷಿಯಲ್ ಬಜೆಟ್ಟು ಮಾಡ್ತೀವಿ ಅಂತ ಬರೆದಿದ್ದಾರೆ ಹೊರತು ಬಜೆಟ್ ಕೊಟ್ಟಿಲ್ಲ. ಬೇರೆ ಎಲ್ಲ ಇದಕ್ಕೂ 50 ಕೋಟಿ 25 ಕೋಟಿ 100 ಕೋಟಿ ಅದೇನು ಗೊತ್ತಾ, ಕೊಟ್ಟರು ಒಂದೇ, ಕೊಡದೇ ಇದ್ರು ಒಂದೇ, ಮತ್ತು ಏನೋ ಒಂದು 50 ಬೆಡ್ ಜಾಸ್ತಿ ಮಾಡ್ತೀನಿ. ಇದೆಲ್ಲ ಒಂದು ರಾಜ್ಯ, ಒಂದು ರಾಜ್ಯ ಚೆನ್ನಾಗಿ ಬೆಳಿಬೇಕು ಅಂದರೆ, ನಾನು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮಲ್ಲಿ ಇವಾಗ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಮತ್ತು EV ಬರ್ತಾ ಇದೆ, ನಾನು ಅದಕ್ಕೆ ಒಂದು ದೊಡ್ಡ ಜಾಗ ಮಾಡಿಕೊಡ್ತೀನಿ, ಅದಕ್ಕೆ ನಾವು ಈ ಥರ ಬೆಳೆಸ್ಬೇಕು ಅಂತಿದ್ದೀವಿ. ಸಿಲ್ಕ್ ನಮ್ಮದು ಥರ್ಡ್ ಆದಾಯ ಇದೆ, ಇದಕ್ಕೆ ನಾವು DP ರೆಡಿ ಮಾಡಿ 10 ವರ್ಷದ ನಮ್ಮ ಪ್ಲಾನ್ ಹೀಗಿದೆ ಅಂತ ಒಂದು ದೇಶವನ್ನು ಬೆಳೆಸೋ ಒಂದು ಪ್ಲಾನ್ ಮಾಡಿ ಅದರ ನಕ್ಷೆಯಲ್ಲಿ ಹೋಯಿತು ಅಂದರೆ
ಅದೇನಾಗುತ್ತೆ ಅಂದರೆ ಈ ವರ್ಷ ಇಲ್ಲದೆ ಇದ್ರು ಇನ್ನು 10 ವರ್ಷಕ್ಕದ ಆದಾಯ ಬರುತ್ತೆ, ಅದು ಸರ್ಕಾರಕ್ಕೆ ಒಂದು ಪೂರಕವಾಗುತ್ತೆ. ಈಗ ಸಾಲ ಮಾಡಿದ ದೃಷ್ಟಿಗೂ ಒಂದು ಅರ್ಥ ಇರುತ್ತೆ, ಅವಾಗ ಸಾಲ ತಗೊಳಕ್ಕೂ ಅರ್ಥ ಇರುತ್ತೆ. ಈಗೇನಾಗಿದೆ ಅಂದ್ರೆ ಸಾಲ ತಗೊಂಡು ನೀವು ಮಕ್ಕಳಿಗೆ ಪಾರ್ಟಿ ಕರ್ಕೊಂಡು ಹೋಗ್ತೀನಿ, ಮಕ್ಕಳಿಗೆ ನಾನು ಸಾಮರ್ಥ್ಯವೇ ಇಲ್ಲದೆ ಸಾಲ ತಗೊಂಡಾಗಲ್ಲ ಸರ್, ದೂರದೃಷ್ಟಿ ಇಲ್ದಿರ. ಇವಾಗ ಏನಾಗಿದೆ, ನಾವು 690,00,000 ಕೋಟಿ ಸಾಲ ಮಾಡಿಟ್ಟಿದ್ದೀವಿ. ನಮ್ಮದು ಆಲ್ಮೋಸ್ಟ್ 32 ಕೋಟಿಯಿಂದ ಸಾಲ 1,000 ಕೋಟಿ ಅಂದರೆ ಇವಾಗ 36,000 ಕೋಟಿ ಬೀಳುತ್ತೆ. ಈಗ 1,000 ಕೋಟಿ ಸಾಲ ಮಾಡೋದು ದೊಡ್ಡದಲ್ಲ. ಇವಾಗ ನಮಗೆ ಆದಾಯ ಅಷ್ಟೇ ಚೆನ್ನಾಗಿ ಬಂದು ಈ ಸಾಲ ತೀರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನನ್ನ ಮಕ್ಕಳನ್ನ ನಾನು ಅಮೆರಿಕಾಗೆ ಓದಿಸ್ಬಿಟ್ಟು ಒಂದು ಸಂಬಳ ನಾನು 1 ಕೋಟಿ ರೂಪಾಯಿ ಮಾಡಿಸ್ತೀನಪ್ಪ, ಈ ಬೆಂಗಳೂರಿಗೆ ಬಂದರೆ ನಾನು 2,00,000 ಸಾಲ ಕೊಡೋಕ್ಕೆ ನನಗೇನು ಬೇಜಾರಿಲ್ಲ ಅಂತ ಅದನ್ನು ತೊಗೊಂಡೋಗಿ ನಾನು ಖರ್ಚು ಮಾಡಿಬಿಟ್ರೆ ಎಲ್ಲೋ ನಮ್ಮ ನಮ್ಮ ರಾಜ್ಯಕ್ಕೆ. ಲಾಸ್ಟ್ ಮಾತು ಹೇಳ್ತೀನಿ, ಕರ್ನಾಟಕ ಅಂತ ರಾಜ್ಯ ಸುಭಿಕ್ಷವಾಗಿರೋ ರಾಜ್ಯ ಇಷ್ಟು ಸಾಲ ಮಾಡಿ ನಾವು ದೂರದೃಷ್ಟಿಯಿಂದ ನಾವೇನು ಬೆಳೆಸ್ತಾ ಇಲ್ಲ ಅಂದರೆ ಇನ್ನು ಯಾವ ರಾಜ್ಯ ಮಾಡೋಕ್ಕಾಗುತ್ತೆ? ಇದು ಬಿಟ್ಟರೆ ಗುಜರಾತ್ ಇಲ್ಲ ಮಹಾರಾಷ್ಟ್ರ, ಇದು ಬಿಟ್ಟರೆ ಬೇರೆ ಯಾರೂ ಇಷ್ಟು ಸಾಮರ್ಥ್ಯ ಇಲ್ಲ. ಸೂಪರ್, ಗಾಟ್ ಇಟ್ ಸರ್. ನೋಡಿದ್ರಿ ಸರ್, ಎಕ್ಸ್ಪ್ಲನೇಷನ್ ಕೇಳ್ಕೊಂಡ್ರಿ, ಬಜೆಟ್ ಅಂದ ಸಂದರ್ಭದಲ್ಲಿ ಬಹಳಷ್ಟು ನಿರೀಕ್ಷೆಗಳು ಜನಸಾಮಾನ್ಯರಿಗಿರುತ್ತೆ. ಪೇಪರಲ್ಲಿ ನಂಬರ್ಸಲ್ಲಿ ಅಲೋಕೇಟ್ ಅಂದರೆ ಬರೆದು ಬಿಡೋದಲ್ಲ, ಅದು ಅದಕ್ಕೆ ಪೂರ್ವ ಯೋಜನೆ ಅನ್ನೋದು ಬೇಕಾಗುತ್ತೆ, ಫೌಂಡೇಶನ್ ಅನ್ನೋದು ಬೇಕಾಗುತ್ತೆ, ಅಷ್ಟು ಫಂಡ್ ಇರಬೇಕಾಗತ್ತೆ. ಸಾಲ ಮಾಡಿಕೊಂಡು ಸಾಲ ಮಾಡೋದು ತಪ್ಪಲ್ಲ, ಬಟ್ ಆ ಸಾಮರ್ಥ್ಯ ಇದ್ದು ಆ ಪ್ಲ್ಯಾನಿಂಗ್ ಇದ್ದು ಸಾಲ ಮಾಡಿದ್ರೆ ಅದಕ್ಕೊಂದು ಅರ್ಥ ಅನ್ನೋದೇ ಇವತ್ತಿನ ಮಾತು. ಏನು ಹೇಳ್ತೀರಿ ಮೇಡಮ್? ಈ ಸರ್ಕಾರ ಬಂದ ಗಳಿಗೆಯಿಂದ ಓಕೆ ಒಂದು ಸಾಮಾಜಿಕ ನ್ಯಾಯ ಅಡಿನಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಅಂಬೇಡ್ಕರ್ ಅವರಿರ್ಬೋದು ಅಥವಾ ನಮ್ಮ ಬಸವಣ್ಣನವರಿರ್ಬೋದು, ಏನು ಸಮಾಜದ ಒಂದು ಕನಸನ್ನು ಕಂಡಿದ್ರು, ಒಂದು ಸಾಮಾಜಿಕ ನ್ಯಾಯ ಸಮಾನತೆ, ಆ ದೃಷ್ಟಿಯಲ್ಲಿ ಇವತ್ತು ಬಡತನ ರೇಖೆಗಿಂತ ಕೆಳಗಡೆ ಇರೋವ್ರನ್ನ ನಾವು ಮಧ್ಯಮ ವರ್ಗಕ್ಕೆ ತರುವಂಥ ಕೆಲಸವನ್ನು ಇವತ್ತು ಒಂದು ಸಮಾಜದ ನಿರ್ಮಾಣದ ಅಡಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ನೀವೇ ನೋಡಿದಿರಿ, ಈಗ ನಮಗೆ ಬರುವಷ್ಟು ನಾವು ಏನು ತೆರಿಗೆ ಕಟ್ತಾ ಇದ್ದೀವಿ ಅಷ್ಟು ಅನುದಾನ ನಮಗೆ ಬರ್ತಾ ಇಲ್ಲ. ಈಗ ಕೇಂದ್ರದಿಂದ ಯಾವುದೇ ಸಹಾಯ ನಮಗೆ ಇವತ್ತು ಇಲ್ಲದೆ ಮಲ್ತಾಯಿ ಧೋರಣೆ ಇರ್ಬೋದು, ತಾರತಮ್ಯ ಇರ್ಬೋದು, ಅಥವಾ ಅವ್ರದ್ದೇನೋ ಒಂದು ಷಡ್ಯಂತ್ರ ಇರ್ಬೋದು, ಅದು ಸೆಕೆಂಡ್ರಿ. ಅದೆಲ್ಲ ಇದ್ದುಕೊಂಡು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆಮೇಲೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕ್ಷೇತ್ರ ಇರ್ಬೋದು, ನೀರಾವರಿ ಇರ್ಬೋದು, ಸೊ ಇವೆಲ್ಲ ಕ್ಷೇತ್ರಗಳಿಗೆ ಅತಿ ಹೆಚ್ಚಿನ ಈಗ ಅದೇನಂತ ಕನ್ವೇ ಆಗುತ್ತೆ ಅಂತ ಹೇಳಿದ್ರೆ, ಏನು ಕನ್ವೆ ಮಾಡೋಕ್ಕೆ ನೀವು ಹೊರಟಿದ್ದೀರಾ ಅಂತ ಜನ ಅಂದ್ಕೋತಾರೆ. ಅಂದರೆ ನೋಡಿದ್ರ, ಜನಸಾಮಾನ್ಯರ ಹಿತದೃಷ್ಟಿಯಿಂದ ನಾವು ಎಂತೆಂಥ ದೂರದೃಷ್ಟಿಯ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ವಿ. ಜಿ ಎಸ್ ಟಿ ಒಂದು ಬರಲಿಲ್ಲ, ಕೇಂದ್ರ ಸರ್ಕಾರದ ಧೋರಣೆಯಿಂದ ಇವತ್ತು ಯಾವ ಯೋಜನೆಗಳನ್ನು ಕೂಡ ನಾವು ಒಂದು ಫೌಂಡೇಶನ್ ಹಾಕೋಕ್ಕಾಗಿಲ್ಲ ಅಂತ ಕನ್ವೆ ಮಾಡೋದಕ್ಕೆ ಇಷ್ಟೆಲ್ಲ ಯೋಜನೆ ಹಾಕೊಂಡಿದ್ದೀರಾ ನೀವು? ಅಲ್ಲ, ಈಗ ಒಂದು ಈಗ ಒಂದು ರಾಜ್ಯದ ಅಭಿವೃದ್ಧಿ ಅಲ್ಲಿರುವಂತಹ ನಾಗರಿಕರ ಅಭಿವೃದ್ಧಿಗಳಾಗುತ್ತಲ್ಲ, ಅಲ್ಲ ಅವರು ಜೀವನ ಸ್ತರವನ್ನು ನಾವು ಮೇಲೆ ಕೆತ್ತಲಿಲ್ಲ ಅಂದರೆ ನಾವು ಯಾವ ರೀತಿ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ಈಗ ಕಳೆದ ಸರ್ಕಾರದಲ್ಲಿ ಅವರು 1.5 ವರ್ಷವನ್ನು ಸರ್ಕಾರ ಮಾಡಿದಾಗ 2.33 ಲಕ್ಷ ಕೋಟಿ ಅವರು ಸಾಲ ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯನವರು 2013-18 ಬರೀ 1 ಲಕ್ಷ ಕೋಟಿ ಸಾಲ ಮಾಡಿ ಅನ್ನಭಾಗ್ಯ ಇರಬೇಕು, ಕ್ಷೀರಭಾಗ್ಯ ಇರ್ಬೋದು, ಎಂಥ ಸಾಮಾಜಿಕ ನ್ಯಾಯ ಅಡಿನಲ್ಲಿ ಎಲ್ಲ ವರ್ಗ ಜನಾಂಗ ಸಮುದಾಯದವ್ರನ್ನ ಅಂದರೆ ಆಗುವಂಥ ಒಂದು ಯೋಜನೆಗಳನ್ನು ಕೊಟ್ಟಿದ್ರು. ಅಂದರೆ ಇವತ್ತು ಕೇಂದ್ರದಿಂದ ನಮಗೆ ಸರಿಯಾದ ರೀತಿಯಲ್ಲಿ ಅವರು ಸ್ಪಂದನೆ ಮಾಡಿದ್ರೆ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಬಹುದಾಗಿತ್ತು, ಇನ್ನೂ ಹೆಚ್ಚು ಸಾಲ ಮಾಡಬಹುದಾಗಿತ್ತು. ಅಲ್ಲ ಅಲ್ಲ, ಇವಾಗ ಅಭಿವೃದ್ಧಿ ನೋಡಿ, 58,000 ಕೋಟಿ ರೂಪಾಯಿ ನಾವು ಇವತ್ತು ಯೋಜನೆಗಳಿಗೆ ಕೊಡ್ತಾ ಇದೀವಿ. ಜಾತಿ ಜನಾಂಗ ಸಮುದಾಯ ಯಾವುದೇ ಅದಕ್ಕೆ ಭೇದ ಭಾವ ಇಲ್ಲ. ಆ ಗ್ಯಾರಂಟಿ ಬಗ್ಗೆ ನೋಡೋಣ ಶಶಿಧರ್ ಅವರು ಏನು ಹೇಳ್ತಾರೆ. ಶಶಿಧರ್ ಅವರೇ, ಬಜೆಟ್ ಪ್ಲಾನಿಂಗಲ್ಲಿ ಯೂಶ್ವಲಿ ಈ ಕ್ಷೇತ್ರಕ್ಕೆ ಈ ಇಲಾಖೆಗೆ ಇಷ್ಟಿಷ್ಟು ಅಂತ ಹಂಚ್ತಾ ಇರಬೇಕಾದ್ರೆ ಈ ಗ್ಯಾರಂಟಿ ಅನ್ನೋದೇನಾದರೂ ಸಿದ್ದರಾಮಯ್ಯವರು ಸ್ವಲ್ಪ ಜಾಸ್ತಿ ಬಾಧಿಸ್ತಾ ಅಂತ, ಯಾಕಂದರೆ ಕಳೆದ 8 ತಿಂಗಳಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಶಾಸಕರೇ ಅನುದಾನ ಇಲ್ಲ ಅಂಥೇಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಸೊ ಸರ್ಕಾರ ಅಂದಾಗ ಕೇವಲ ಗ್ಯಾರಂಟಿಗಳಲ್ಲ, ಸರ್ಕಾರ ಅಂದಾಗ ಪ್ರತಿ ಹಳ್ಳಿ ಗ್ರಾಮಗಳು, ಅಲ್ಲಿನ ರಸ್ತೆಗಳು, ಅಲ್ಲಿ ಕುಡಿಯೋ ನೀರು ಎಲ್ಲವನ್ನ ಒದಗಿಸಬೇಕಾಗತ್ತೆ. ಸಂವಾಟ್ ಫೇಲ್ ಆಗಿದೆ ಅಂತ ಅನ್ಸುತ್ತೆ. ಖಂಡಿತವಾಗೂ ಬಜೆಟ್ನ ನೋಡ್ತಾ ಇದ್ರೆ ನಮ್ಮ ವಿಶ್ಲೇಷಕರು ಹೇಳಿದ್ರು, ಇದು ಬಜೆಟ್ನ ಕೋತ ಅಂತಲೇ ಹೇಳ್ಬೋದು. ಇವರಿಗೆ 371,000 ಸುಮ್ಮನೆ ಲೆಕ್ಕದಲ್ಲಿ ತೋರಿಸ್ಕೊಂಡು ಜನರಿಗೆ ತೋರಿಸುವಂಥ ಬಜೆಟನ್ನು ಮಂಡಿಸಿದ್ದಾರೆ ಅಂತ ನಮಗನ್ನಿಸ್ತಾ ಇದೆ.
ಈ ಕಳಸ ಬಂಡೂರಿ ಯೋಜನೆಗೆ ಮತ್ತು ನವಲಿ ನೀರಾವರಿ ಯೋಜನೆ ತಾಂತ್ರಿಕ ದೋಷಗಳನ್ನು ಮಾತ್ರ ಹೇಳಿದ್ದಾರೆ, ಅದಕ್ಕೆ ಅನುದಾನಗಳನ್ನು ಸಹ ಎತ್ತಿಟ್ಟಿಲ್ಲ. ಮಹದಾಯಿ ಬಗ್ಗೆ ಮಾತಾಡಿಲ್ಲ, ಕಳಸ ಬಂಡೂರಿ ಕೆರೆ ತುಂಬಿ, ಅದೇ ಅದೇ ಹೇಳ್ತೀನಿ, ಕೆರೆ ತುಂಬಿಸುವ ಯೋಜನೆಗೆ 7,280 ಕೋಟಿ ಕೊಟ್ಟಿದ್ದಾರೆ. ಕೃಷ್ಣ ಭಾಗ್ಯ ನಿಗಮಕ್ಕೆ 3,720 ಕೋಟಿ ಕೊಟ್ಟಿದ್ದಾರೆ. ಅದು 25,000 ಕೋಟಿ ಬಾಕಿ ಬಿಡುಗಡೆ ಮಾಡಬೇಕು, ಕಾಮಗಾರಿಗಳು ನಡೆದಿರೋದು ಬಾಕಿ ಬಿಡುಗಡೆ ಮಾಡಬೇಕು. ಅರ್ಕಾವತಿ ಯೋಜನೆಗೆ 2,000 ಕೋಟಿ ಇಟ್ಟಿದ್ದಾರೆ, ಆದರೆ ಯಾವುದಕ್ಕೂ ಒಂದು ಆರ್ಥಿಕ ಮೂಲನೇ ತೋರಿಸಿಲ್ಲ. ಇದು ಆರ್ಥಿಕ ಮೂಲನೇ ತೋರಿಸಿದ ಇಷ್ಟೆಲ್ಲ ಭಾಗ್ಯಗಳನ್ನು ಇದೊಂದು ರೀತಿಯಾಗಿ ಮಾಡಿ ಗೋಜು ಗೊಂದಲಗಳನ್ನು ಮಾಡಿದ್ದಾರೆ. ಜನಕ್ಕೋಸ್ಕರ ಮೂಗಿಗೆ ತುಪ್ಪ ಸೋರುವಂತೆ ಮಾಡಿದ್ದಾರೆ ಸರ್ಕಾರ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬಂದರೆ ಆಧುನಿಕ ಗುಣಮಟ್ಟದ ಶಾಲಾ ಕಟ್ಟಡಗಳಿಗೆ ಯಾವುದೇ ಅನುದಾನಗಳನ್ನು ಬಿಡುಗಡೆ ಮಾಡಿಲ್ಲ. ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ CSR ಫಂಡ್ಗಳನ್ನು ಅವಲಂಬಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸ್ಥಿತಿಗೆ ಹೋಗ್ತಾ ಇದೆ. ಯಾಕೆಂದ್ರೆ ನಾವು ಇದೇ ಇದರಲ್ಲಿ ದೆಹಲಿ ಮತ್ತು ಪಂಜಾಬ್ ಸರ್ಕಾರಗಳಲ್ಲಿ 17% ದೆಹಲಿಯಲ್ಲಂತೂ 17% ಆಯವ್ಯಯದಲ್ಲಿ ಎತ್ತಿಟ್ಟಿದೆ ಶಿಕ್ಷಣಕ್ಕೋಸ್ಕರ, ಆದರೆ ಸರ್ಕಾರ 4% ಸಹ ಎತ್ತಿಟ್ಟಿರೋದು ನಾವು ನೋಡೋಕ್ಕಾಗ್ತಾ ಇಲ್ಲ. 50,000 ಶಾಲೆಗಳಿಗೆ 1,234 PU ಕಾಲೇಜ್ಗಳಿಗೆ ಎಲೆಕ್ಟ್ರಿಕಲ್ ಮತ್ತು ವಾಟರ್ಗೆ ಸಪ್ಲೈಗೆ 25,000 ಕೊಡ್ತೀವಿ ಅಂತ ಹೇಳಿದ್ರೆ ಅದು ಅವೈಜ್ಞಾನಿಕವಾಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮೈಂಡ್ ಫ್ರೇಮಿಂಗ್ ಇಲ್ಲ. ಯಾವ ರೀತಿ ಕೊಡ್ತೀರಾ, ಅದಕ್ಕೆ 25,000 ಕೋಟಿ ಖರ್ಚಾಗುತ್ತಾ ಹೇಗೆ ಅನ್ನೋದನ್ನು. ಮತ್ತು ಟೀಚರ್ಸ್ ಟ್ರೈನಿಂಗನ್ನು ನಾವು ಹೇಳ್ತಾ ಇದ್ದೀವಿ, ಶಿಕ್ಷಣವನ್ನು ದೊಡ್ಡ ಮಟ್ಟದಲ್ಲಿ ನಾವು ಉನ್ನತಿಗೊಳಿಸ್ಬೇಕು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಶಿಕ್ಷಣ ಬರಬೇಕು, ಖಾಸಗಿ ಶಾಲೆಗಳ ವ್ಯವಸ್ಥೆಗಳನ್ನು ನಾವು ತಪ್ಪಿಸ್ಬೇಕು, ಎಲ್ಲರೂ ಒಂದೇ ಸೂರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಓದಬೇಕು ಅಂತ ಹೇಳಿದ್ರೆ ಟೀಚರ್ಸ್ ಟ್ರೈನಿಂಗ್ಗೆ ವಿಶ್ವದರ್ಜೆ ಟ್ರೈನಿಂಗ್ಗೋಸ್ಕರ ಯಾವುದೇ ಕಾರ್ಯಕ್ರಮಗಳನ್ನು ಸಹ ಅಂದ್ಕೊಂಡಿಲ್ಲ. ಹೇಗೆ ನೀವು ಶಿಕ್ಷಣವನ್ನು ಮುಂದುವರಿಸ್ತೀರಾ? ಇನ್ನು ಆರೋಗ್ಯಕ್ಕೆ ಹೋದರೆ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಹಿಂದಿನ ಸರ್ಕಾರ ಸ್ಟಾರ್ಟ್ ಮಾಡಿತ್ತು, ಅದಕ್ಕೆ ಅದು ಇನ್ನೂ ಮುಗದೇ ಇಲ್ಲ. 15 ಜಿಲ್ಲೆಗಳಿಗೆ ಮಾತ್ರ ಇವರು ಕ್ರಿಟಿಕಲ್ ಕೇರ್ ಬ್ಲಾಕನ್ನು ಇವರು ಹೊಸದಾಗಿ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು? ಹಣ ಇಲ್ಲ ಇವ್ರ ಹತ್ರ, ಹಣ ಇಲ್ಲದೆ ಈ ಒಂದು ಬಜೆಟನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರನ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಜನರನ್ನು ಮಂಕುಬೂದಿ ಹರಿಸೋದಕ್ಕೋಸ್ಕರ ಈ ಬಜೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರೈಟ್. ಯದುಕುಮಾರ್ ಗೌಡ್ರೆ, ಕಾಂಗ್ರೆಸ್ನ ಯಾವುದೇ ನಾಯಕರನ್ನು ನಾವು ಪ್ರಶ್ನೆ ಮಾಡಿದಾಗ ಎಂಥ ಯೋಜನೆಗಳು, ಅದ್ಭುತವಾದಂಥ ಯೋಜನೆಗಳು ಇದನ್ನು ಸಾಕಾರ ಆಗಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ನಿಮ್ಮ ಮೂಲ ಏನು, ಹೇಗೆ ಆದಾಯವನ್ನು ಕ್ರೋಢೀಕರಣ ಮಾಡಿ ಇದನ್ನು ವ್ಯವಸ್ಥೆ ಮಾಡಿಕೊಳ್ತೀರಿ? ಯಾಕೆಂದರೆ ಎಕ್ಸಲೆಂಟ್ ಪ್ಲ್ಯಾನ್. ಯಾಕೆ ಕೇಂದ್ರ ಸಾಲ ಮಾಡಿಲ್ವಾ, 17 ಲಕ್ಷ ಕೋಟಿ ಮಾಡಿಟ್ಟಿದ್ದಾರೆ, ನಿಮ್ಗೇನು ನೈತಿಕತೆ ಇದೆ BJP ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಆ ಪ್ರಶ್ನೆಗೆ ಅದಾ ಉತ್ತರ ಮೇಡಮ್? ವಿಶ್ಲೇಷಕರು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಅದನ್ನು ಕಾಂಗ್ರೆಸ್ನವ್ರು ನೋಡಿಕೊಂಡ್ರು ಇಲ್ಲ ಬೇರೆ ಯಾರೇ ನೋಡ್ಕೊಂಡು ಕ್ಲೀನಿಗೆ ಅರ್ಥ ಆಗುತ್ತೆ. ಒಂದು ಮತ್ತು ಈ ಬಜೆಟ್ ಬಗ್ಗೆ ಬರಬೇಕಾದಾಗ, ಒಂದು ಈಗ ದಕ್ಷಿಣ ಭಾರತ ಇದೇ ದೇಶದಲ್ಲೇ ರಾಮನಗರ ಮತ್ತು ಶಿಡ್ಲಘಟ್ಟ ತುಂಬ ಸಿಲ್ಕ್ಗೆ ಇದಾಗಿದ್ದಂಥದ್ದು, ಅದಕ್ಕೆ ಉನ್ನತೀಕರಣ ಅಂತ ಅಂದ್ಬಿಟ್ಟು ಯಾವಾಗಿಂದ ಮಾಡ್ತಾ ಇದ್ದಾರೆ ಮೇಡಮ್? ಯಾವಾಗಲೂ ಉನ್ನತೀಕರಣದಾಗಲೇ ಇಲ್ಲ. ಅದರಲ್ಲಿ ಕೆಲವೇ BJP ಸರ್ಕಾರ ಬಿದ್ದಾಗ ಉನ್ನತೀಕರಣ, ಕೃಷಿ ಮಾರ್ಕೆಟ್ ಇದೇನು ಉನ್ನತೀಕರಣ ಆಯಿತು, ಅದಾದಮೇಲೆ ಅದಾಗೇ ಇಲ್ಲ. ಆದರೆ ಇದಕ್ಕೆ ಉನ್ನತೀಕರಣ ಅಂತ ಅಂದ್ಬಿಟ್ಟು ಅದಕ್ಕೂ ಸ್ಪೆಸಿಫಿಕ್ ಆಗಿ ಅಮೌಂಟ್ ಮೆನ್ಷನ್ ಮಾಡಿಲ್ಲ. ಇದು ಮೊದಲನೇದು ರೈತರಿಗೆ ಏನೋ ಆಗದೆ ಇರೋದು, ಯಾಕಂದ್ರೆ ಅತಿ ಹೆಚ್ಚು ಆ ಬೆಳೆ ಮೇಲೆ ರೈತರು ಇರುವಂಥದ್ದು. ಆಮೇಲೆ ಹೆಲ್ತ್ ಬಗ್ಗೆ ಸರ್ ಹೇಳ್ತಾ ಇದ್ರು, ಅದರಲ್ಲಿ ಅಂಗನವಾಡಿಗಳಿಗೆ ಇವಾಗ ಅಂಗನವಾಡಿ ಪ್ರಾರಂಭವಾಗಿ ಎಷ್ಟು ದಶಕಗಳಾಗೋಯ್ತು ಮೇಡಮ್, ಅದರಲ್ಲಿ ಇನ್ನ ಸ್ವಂತ ಇದಿಲ್ಲ, ಸೂರಿಲ್ಲ. ಆ ಸೂರನ್ನ ಕಲ್ಪಿಸೋದು ಅದಕ್ಕೆ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಅಲೋಕೇಟ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಫೋನ್ ಕೊಡಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಂತ ಸೂರಿಲ್ಲ, ಸ್ಮಾರ್ಟ್ ಫೋನು. ಅಲ್ಲ ಮೇಡಮ್, ಸ್ವಂತ ಸೂರಿಲ್ಲ, ಸ್ಮಾರ್ಟ್ ಫೋನ್ ಯಾವ್ಯಾವ ರೀತಿಗಂತ. ಆಮೇಲೆ ಅಂಗನವಾಡಿ ಅವ್ರು ಕೊಡ್ಬೇಕಾಗಿಂತ ಭತ್ಯನ ಕೊಡ್ತಾರೋ ಕೊಡಲ್ಲ ಗೊತ್ತಿಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಿಮ್ಗೆ ಗೊತ್ತದು ಕೊಡ್ತಾರೆ, ಅವ್ರು ಹೇಳಿದಂಥದ್ದು 15,000. ನಮ್ಗೆ ನಾವೇ ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ದೀವಿ, 15,000 ಅಂತ. 9 ತಿಂಗಳಾಯ್ತು ಯಾವುದೂ ಇಲ್ಲ. ಮತ್ತೆ ರೋಡ್ಸ್ ಬಗ್ಗೆ ಬ್ರ್ಯಾಂಡ್ ಬ್ಯಾಂಗ್ಳೂರ್, DK ಶಿವಕುಮಾರ್ ಅವರ ಪೆಟ್ ಪ್ರಾಜೆಕ್ಟ್ ಅಂತಾರೆ, ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತಾರೆ. ಅವ್ರು ಹೇಳಿದ್ದು ಇಡೀ ಇದ್ರಲ್ಲಿ ಗಾಳಿ ಗೋಪುರದು ಅಂತಂತಾನೆ ಹೇಳ್ಬಿಟ್ಟು, ಬರೀ ಹೆಬ್ಬಾಳದ ಫ್ಲೈ ಓವರ್ ಅದು 3 ಕಿಲೋಮೀಟರ್ ಒಟ್ಟು 1,000 meters ಅಷ್ಟೇ ಇರುತ್ತೆ, ಅದಕ್ಕೆ ಯಾವುದೇ ಅನುದಾನ ಇಲ್ಲ. ನೀವು ಹೇಳ್ತಾ ಇರುವಂತ ಇಡೀ ಪ್ರಪಂಚದಲ್ಲಿ ಡೆಸ್ಟಿನೇಷನ್ಸ್ ಆಗಿರೋ, ಸಾಫ್ಟ್ವೇರ್ ಹಬ್ ಆಗಿರೋ, IT ಬೈರೋ ಎಲ್ಲ ಹಬ್ ಆಗಿರೋ ಬ್ಯಾಂಗ್ಳೂರ್ಗೆ ಏನು ಯೋಜನೆ ಇದೆ ಮೇಡಮ್? ಇವತ್ತು ಬೆಂಗಳೂರಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಐತೆ, ಏನ್ ಮಾಡ್ತಾ ಇದ್ದೀರಾ? ಒಂದೊಂದು ಟ್ಯಾಂಕರ್ಗೆ 2,500 1,500 ಇದೆ ಕುಡಿಯೋ ನೀರಿಗೆ.
ಯೋಚನೆ ಮಾಡಲೇ ಇಲ್ಲ, ಯೋಜನೆ ಮಾಡಲೇ ಇಲ್ಲ. ಕಾವೇರಿ ಸಮಸ್ಯೆ ಬಂದಾಗ ಎಲ್ಲಾನು ಮೌನವಾಗಿದ್ಬಿಟ್ರಿ, ನಮ್ಮ ಸರ್ಕಾರ ಎಲ್ಲವನ್ನೂ ನಿರ್ವಹಿಸ್ಬಿಡ್ತು ಅಂತ. ಇವತ್ತು ಜನಸಾಮಾನ್ಯರು ಯೋಚನೆ ಮಾಡಿ ಅವರು ಗ್ಯಾರಂಟಿಗಳು ಕೊಡಲಿ ಅವರದಲ್ಲಿ, ಪರವಾಗಿಲ್ಲ. ಒಬ್ಬರಿಗೆ 2,000 ಕೊಡ್ತಾ ಇದಾರಲ್ಲ, ಇವತ್ತು ಒಂದು ಟ್ಯಾಂಕರ್ಗೆ, ಒಂದು ದಿನದ ಒಂದು ಟ್ಯಾಂಕರ್ಗೆ 2,500 ಮೇಡಮ್. ಅಲ್ಲಿ 1,000 ಟ್ಯಾಂಕರ್ ಇದ್ದಿದ್ದಂಥದ್ದು 2,500 ಎಲ್ಲಿ ಹೋಗ್ತಾರೆ ಮೇಡಮ್? ಇಲ್ಲಿ ಎಲ್ಲಿ ಬರುತ್ತೆ? ನಾವು ಯಾವ್ದಕ್ಕೆ ತಗೊಂಡೋಗಿ ಕೊಡ್ತಾ ಇದೀವಿ ಅಂದ್ರೆ, ಕಾವೇರಿ ನೀರು ಸಿಗ್ತಾ ಇಲ್ಲ, ಆದ್ರೆ ಟ್ಯಾಂಕರ್ ನೀರು ಸಿಗ್ತಾ ಇದೆ. ಕಾವೇರಿ ನೀರು ಸಿಗ್ತಾ ಇಲ್ಲ, ಟ್ಯಾಂಕರ್ ನೀರು. ಒಂದು ನಿಮಿಷ ಆಮೇಲೆ ಸರ್, ಮತ್ತೆ ಇದೊಂದು ವಿಶೇಷ ಬಗ್ಗೆ ಸಾಲದ ಇದು ಮಾಡಿದಾಗ, ವಿ ಹ್ಯಾವ್ ಆಲ್ರೆಡಿ ರೀಚ್ ದ ನಿಯರ್ ಟು ದ ಸ್ಯಾಚುರೇಷನ್ ಪಾಯಿಂಟ್, 23.5% ನಾವು ಸಾಲದಲ್ಲಿ ರೀಚ್ ಮಾಡಿದ್ದೀವಿ. ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಎಲ್ಲಿ ಅವ್ರು ಇವಾಗ ಸರ್ಪ್ಲಸ್ ಬಜೆಟ್ ಇದ್ದಿದ್ದು ಡೆಫಿಸಿಟ್ ಬಜೆಟ್ ಆಗಿದೆ. ಮತ್ತೆ ನೀವು ಹಾಕೊಂಡಿದಂತ ಯೋಜನೆಗಳು ಏನೇನಾಯ್ತು, ಟಾರ್ಗೆಟ್ಸ್ ಏನಿತ್ತು, ಅದು ನೀವು ಮೊದಲನೇ ಹೈಯರ್ ಹಾಕೊಂಡ್ಬಿಟ್ಟಿದ್ದೀರಾ. ಯಾಕಂದ್ರೆ ನಿಮ್ಗೆ ಗೊತ್ತು ಆ ಟಾರ್ಗೆಟ್ ರೀಚ್ ಆಗಲ್ಲ. ಈ ಸಾಲನ ಲೋಕಸಭಾ ಎಲೆಕ್ಷನ್ಸ್ ಇರೋದ್ರಿಂದ ಇದನ್ನ ಕಮ್ಮಿ ತೋರಿಸಬೇಕಾಗತ್ತೆ. ಅದು ಮುಂದಿನ ದಿನಗಳಲ್ಲಿ ಇದೇನು 1,05,000 crore ಅಂತ ಏನು ಸಾಲದಿದೆ, ಇದು 1.5 lakh ಜಾಸ್ತಿ ಆದ್ರೂ ನಾವೇನು ತುಂಬಾ ಆಶ್ಚರ್ಯ ಪಡಬೇಕಾಗಿದ್ದೆ ಇಲ್ಲ. ಇದು ಜಸ್ಟ್ ಬ್ಯಾಲೆನ್ಸಿಂಗ್ ಮ್ಯಾನಿಪ್ಯುಲೇಷನ್ ಆಫ್ ಫಿಗರ್ಸ್ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ಸಾಮಾಜಿಕ ನ್ಯಾಯ ಇಲ್ಲ ಮೇಡಮ್. ರೈಟ್. ಜೆ ಡಿ ಎಸ್ ಭಕ್ತರಾಗಿರುವಂತಹ ತಿಮ್ಮೇಗೌಡರು ಜೂಮ್ ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ತಿಮ್ಮೇಗೌಡ್ರೆ, ನಿಮ್ದು ಆಡಿಯೋ ಕೇಳಿಸ್ತಿಲ್ಲ ಗೌಡ್ರೆ, ಅನ್ಮ್ಯೂಟ್ ಮಾಡಿ. ವಿಡಿಯೋ ಆನ್ ಮಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ ಗೌಡ್ರೆ. ಗೌಡ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು 8 ತಿಂಗಳಾಯ್ತು. ಆರಂಭಿಕ ಹಂತದಿಂದಲೂ ಆಶಾ ಅಂಗನವಾಡಿ, ಬೀದಿ ಬದಿ ವ್ಯಾಪಾರಿಗಳು, ಚಾಲಕರು, ನಿರ್ವಾಹಕರು, ಪೌರ ಕಾರ್ಮಿಕರು, ಬೀದಿ ಗುಡಿಸೋರು ಎಲ್ಲರೂ ಕೂಡ ಪ್ರತಿಭಟನೆಯ ಮೇಲೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಅತ್ಯದ್ಭುತವಾದಂತಹ ಬಜೆಟ್ ಮಂಡನೆ ಆಗಿರೋದ್ರಿಂದಾಗಿ ನಾಳೆಯಿಂದ ಯಾವುದೇ ಹೋರಾಟ ಇಲ್ಲ ಅಂತ ನಾವು ಅನ್ಕೊಳ್ಬಹುದಾ? ಹೆಂಗೆ? ಖಂಡಿತ ಇಲ್ಲ ಮೇಡಮ್. ಯಾಕೆಂತಂದ್ರೆ ಇವತ್ತೇನು ಬಜೆಟ್ ಅನ್ನ ಕೊಟ್ಟಿದ್ದಾರೆ, ಇದು ಚುನಾವಣಾ ಒಂದು ಗಿಮಿಕ್, ಚುನಾವಣಾ ದೃಷ್ಟಿಯಿಂದ ಅಷ್ಟೈದು ಮಾಡಿಕೊಟ್ಟಿರ್ತಕ್ಕಂತ ಬಜೆಟ್. ನಿಜವಾಗ್ಲೂ ಇದು ಜನ ಏನ್ ನಿರೀಕ್ಷೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯಾದ ಜನ ಏನ್ ನಿರೀಕ್ಷೆ 50% ಕೂಡ ಆ ಜನರಿಗೆ ತಲುಪ್ತಕ್ಕಂತ ಬಜೆಟ್ ಅಲ್ಲ ಮೇಡಮ್. ನಾನು ಒಂದ್ ಹೇಳ್ತೀನಿ, ಇವತ್ತು ಕೂಡ ನೀವು ನೋಡ್ತಾ ಇರ್ಬೋದು ನೀರಿಗೆ ಯಾವ ರೀತಿ ಹಾಹಾಕಾರ ಇದೆ ಅಂತೇಳಿ. ಇವ್ರು ಬರೀ ಇವ್ರ ಯೋಜನೆಗಳನ್ನ ಮಾಡ್ತಾ ಇದಾರೆ ಬಿಟ್ರೆ ಸಾಕಾರ ಮಾಡ್ತಾರೆ ಅಂತೇಳಿ ಒಂದು ಇದಿಲ್ಲ, ಸಾಕಾರ ಮಾಡ್ತಾರೆ ಅಂತ ಒಂದು ಗ್ಯಾರಂಟಿ ಇಲ್ಲ. ಆತರ ಒಂದು ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಜೊತೆಗೆ ಇವರು ಏನೊಂದು ಶಿಕ್ಷಣ ಕ್ಷೇತ್ರಕ್ಕೆ ಮೇಡಮ್, ಈ ನನ್ನ ಸ್ನೇಹಿತರು ಹೇಳಿದಾಗೆ ಅಂಗನವಾಡಿ ಇವತ್ತು ಬಾಡಿಗೆ ಎಷ್ಟು ಕಟ್ಟಿಲ್ಲ ಅಂತೇಳಿ ನ್ಯೂಸ್ ಬರ್ತಾ ಇತ್ತು, ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದ್ರೆ ಸ್ಮಾರ್ಟ್ ಫೋನ್ ಕೊಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಮೇಡಮ್. ಇದೆ ಮತ್ತೆ ಜೊತೆಗೆ ಇನ್ನೊಂದು ಮೇಡಮ್, ಈ ನಮ್ಮ ಕ್ಲಿನಿಕ್ ಅಂತ ಓಪನ್ ಮಾಡಿದ್ರಲ್ಲ ಅದಕ್ಕೆ ಯಾವ ರೀತಿ ಇವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಅದನ್ನೇನು ಗಮನ ಹರಿಸಿದಾರ? ಜೊತೆಗೆ ಅದ್ರ ಜೊತೆ ಇನ್ನೊಂದು ಏನಂತಂದ್ರೆ, ಇವತ್ತು ಬೆಂಗಳೂರು ಇರ್ಬೋದು, ಯಾವುದೇ ಕಡೆ ಇರ್ಬೋದು, ರಸ್ತೆಗಳನ್ನ ಯಾವ ಮಟ್ಟಕ್ಕಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಬೆಂಗಳೂರು ಮಧ್ಯ ರಾಜಧಾನಿ ಮಧ್ಯದಲ್ಲಿ ಇವತ್ತು ಎಷ್ಟು ಮಟ್ಟಿಗೆ ಎಷ್ಟೆಲ್ಲ ಒಂದು ಅಪಘಾತಗಳಾಗ್ತಾ ಇದಾವೆ, ಎಷ್ಟು ಜನ ನೋವನ್ನ ಪಡ್ತಿದ್ದಾರೆ ಒಂದು ಸಂಚಾರ ಟೈಮ್ ಅಲ್ಲಿ. ಮತ್ತೆ ಸಂಚಾರ ದಟ್ಟಣೆ ಇದೆ, ಜೊತೆಗೆ ರಸ್ತೆ ತುಂಬಾ ಹಾಳಾಗಿದೆ. ಇಂತಹ ಸಮಯದಲ್ಲಿ ಕೂಡ ಇವ್ರು ಯಾವುದೇ ರೀತಿಯಾದ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ಯೋಜನೆಗಳನ್ನ ಯಾವುದನ್ನು ಕೂಡ ಇವರು ತುರ್ತಾಗಿ ತರತಕ್ಕಂತ ಯಾವ್ದು ಯೋಜನೆಗಳಿಲ್ಲ. ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತು ಬಜೆಟ್ ಏನೋ ಮಂಡನೆಯಾಗಿದೆ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅದಕ್ಕೆ ಆದಾಯದ ಮೂಲ ಏನು, ಆರ್ಥಿಕ ಮೂಲ ಏನು, ಜಿ ಎಸ್ ಟಿ ಡಿಪೆಂಡೆನ್ಸಿ ಅನ್ನೋದು ಎಷ್ಟರ ಮಟ್ಟಿಗಿದೆ, ಅದರ ಜೊತೆಗೆ ಮೇಂಟೆನೆನ್ಸ್, ಈ ಏನೇ ಯೋಜನೆಗಳನ್ನು ತಂದರೂ ಕೂಡ ಕಾನ್ಸ್ಟೆಂಟ್ ಆಗಿ ಅದು ಮೇಂಟೈನ್ ಆಗಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಥವಾ 15 ಬಜೆಟ್ನ ಮಂಡಿಸಿರುವಂತಹ ಸಿದ್ದರಾಮಯ್ಯನವರು ಹೇಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ? ಸಿದ್ದರಾಮಯ್ಯನವರು ಮಂಡಿಸಿದಂತಹ ಬಜೆಟ್ನ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಸರ್, ನಮ್ಗೆ ಬೇಕಾಗಿರೋದು ಆರ್ಥಿಕ ಮೂಲ, ಆದಾಯವನ್ನು ಹೆಂಗೆ ಕ್ರೋಢೀಕರಣ ಮಾಡಿ ಇಂಥ ಪ್ರತಿಷ್ಠಿತ ಯೋಜನೆಗಳನ್ನು ಜಾರಿಗೆ ತರ್ತಾರೆ ಅಂತ. ಇಲ್ಲಿ ಜಿ ಎಸ್ ಟಿ ಡಿಪೆಂಡೆನ್ಸಿ ಇದೆ, ರಾಜ್ಯದ ಸ್ವಂತ ತೆರಿಗೆಗಳು ಅಂತ ಇರ್ತವೆ, ಅವುಗಳನ್ನೆಲ್ಲ ತಗೊಂಡು ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಸುತ್ತೆ. ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಮನೆಗೆ ಬರ್ತೀನಿ. ನೀವು ನಿಮ್ಮ ಮನೇನ ಇವಾಗ ಬರ್ತಾ ಇರೋ ಸಂಬಳ ಇದೆ, ಇದಿದೆ, ನಿಮಗೆ ಇನ್ನೂ ಒಂದು ಜಾಸ್ತಿ ದುಡ್ಡು ಬೇಕು ಅಂದರೆ ನೀವೇನು ಮಾಡಬೇಕು, ಒಂದು ಸೈಡಲ್ಲಿ ಇನ್ನೊಂದು ಸೈಡ್ ಬಿಸ್ನೆಸ್ ಮಾಡಬೇಕು, ಅಥವಾ ಒಂದು ನಿಮಗಿರೋ ನಾಲೆಜ್ನಿಂದ ಎಲ್ಲೋ ಒಂದು ಪಾಠ ಮಾಡಿನೋ ಏನೋ ಒಂದು ದುಡ್ಡನ್ನು ಆದಾಯ ಬೆಳೆಸ್ಕೋಬೇಕು. ಒಂದು ಆದಾಯ ಬೆಳೆಸ್ಕೋಬೇಕು, ಆದಾಯ ಬೆಳೆಸ್ಕೋಬೇಕು ಅಂದರೆ ನೀವು ಇನ್ವೆಸ್ಟ್ ಮಾಡಬೇಕು. ನಮ್ಮ ದೇಶದಲ್ಲಿ ಇವಾಗ ಏನಾಗ್ತಾ ಇದೆ, ಬೆಂಗಳೂರದು ಸಮಸ್ಯೆ ಹೇಳ್ತೀನಿ ಕೇಳಿ. ಬೆಂಗಳೂರು ಈಗ
ನಮ್ಮ ಪಾಪ್ಯುಲೇಷನ್ನು ಮತ್ತು ನಮ್ಮ ಪಾಪ್ಯುಲೇಷನ್ನು ಮತ್ತು ಟ್ರಾಫಿಕ್ಕು ಎಷ್ಟು ಜಾಸ್ತಿ. ವರ್ಲ್ಡ್ಸ್ ಥರ್ಡ್ ಹೆವಿಯೆಸ್ಟ್ ಟ್ರಾಫಿಕ್ ಇಸ್ ಬೆಂಗಳೂರು. ಪೀಕ್ ಟೈಮ್ ಬಿಟ್ವೀನ್ 5 to 8 o'clock ಹೋಗೋದಕ್ಕೆ ನಮಗೆ ಆಲ್ಮೋಸ್ಟ್ ಒಂದು ಕಾಲ ಅವರ್ ಆಗ್ತಾ ಇದೆ. ಒಂದು ಸಪ್ಲೈ ಚೈನ್ ಆಗಲಿ, ಲಾಜಿಸ್ಟಿಕ್ಸ್ ಆಗಲಿ, ಹೇಗೆ ನಡೆಯುತ್ತೆ ಈಗಿರೋ ಪರಿಸ್ಥಿತಿನಲ್ಲಿ. ಈಗ ನಾವು ಕೊರೋನಾಯಿಂದ ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಈಗ ಎಲ್ಲ ಕಂಪ್ನಿಗಳು ವರ್ಕ್ ಇವಾಗ ಆಫೀಸಿಗೆ ಬರಬೇಕು ಅಂತಾರೆ, ಇನ್ನೆಷ್ಟು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಒಂದು ಟೌನ್ ಪ್ಲಾನ್ಶಿಪ್ ಅಂತ ಇರುತ್ತೆ. ಇವರು ಪ್ಲಾನ್ ಮಾಡಬೇಕು ಇನ್ನು 30 ವರ್ಷಕ್ಕೆ ನಮಗೆ ಬೇಕಾಗಿರೋದನ್ನು ಹೀಗೀಗೆ ಮಾಡಬೇಕು ಅಂತ. ಆ ಪ್ಲಾನಿಂಗೇ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ಇದು ನಮಗೆ ನೊಂದನೆ ಸ್ವಲ್ಪ ಇದರಲ್ಲಿ ನನಗೆ ಕೊಟ್ಟಿದ್ದಾರೆ. ಸುಮ್ಮನೆ ಇದು ಮಾಡಬಾರ್ದು, ತುಂಬ ಒಳ್ಳೆ ಒಂದು ದೃಷ್ಟಿಕೋನಗಳಿದೆ. ಆದರೆ ದೃಷ್ಟಿಕೋನಕ್ಕೆ ದುಡ್ಡುಗಳಿಲ್ಲ. ಏನಕ್ಕೆ ಅಂದರೆ ಇವರೇ ಮಾಡಿಕೊಂಡಿರೋ ಒಂದು ಎಲೆಕ್ಷನ್, ಇದು ಕಂಪಲ್ಷನ್ ಆಗಿಬಿಟ್ಟಿದೆ. ಅದು ಒಂದು ಪ್ರಾಬ್ಲಮ್. ಸರಿ, ಇದು ಮಾಡ್ಕೊಂಡಿದ್ದಾರಲ್ಲ, ಇದು ಕೇವಲ 5 ವರ್ಷಕ್ಕ? ಈಗ ಏನೇನು ಮೆನ್ಷನ್ ಮಾಡ್ತಾ ಇಲ್ಲ ಇದನ್ನ. ಸರಿ, PPP ಮಾಡೆಲ್ ಅಂತ ಹೇಳಿ ಶುರು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಬಂದರ್ ಮಾಡಬೇಕು, ಒಂದು ಇದು ಮಾಡಬೇಕು. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಒಂದು ಫಾರಿನ್ ದೇಶದ್ದು ಹೇಳ್ತೀನಿ. ಈಗ ನನ್ನ ಹತ್ರ ಒಂದು ಟೆಕ್ನಾಲಜಿ ಇದೆ ಅಂದರೆ ಇನ್ನು 100 ವರ್ಷಕ್ಕೆ ನಾನು ಏನು ಟೆಕ್ನಾಲಜಿ ಬಿಡಬೇಕು ಅನ್ನೋದನ್ನು ಈಗಲಿಂದ ವರ್ಕ್ ಮಾಡಿ ದೇಶಗಳನ್ನು ನೋಡಿ. ಈವಿಗೆ ಪ್ರಪಂಚ ಪೂರ್ತಿ ರೆಡಿಗಿದೆ, ನಾವು ರೆಡಿಗಿಲ್ಲ. ಈ ಥರ ಒಂದು ದೇಶನ 100 ವರ್ಷದ್ದು, 50 ವರ್ಷದ್ದು, 25 ವರ್ಷದ್ದು, 10 ವರ್ಷದ್ದು ಅಂತ ನೋಡಬೇಕು. ಆದರೆ ನಮ್ಮ ರಾಜಕೀಯ ಕಂಪಲ್ಷನ್ ಹೇಗಾಗ್ಬಿಟ್ಟಿದೆ ಹೇಗೆ ಅಂದರೆ, ಮಲ್ಟಿ ಪಾರ್ಟಿ ಪಾಲಿಟಿಕ್ಸಿಂದ ನಮಗೆ ಇವತ್ತು ಗಿಡ ನೆಟ್ಟರೆ ಇವತ್ತೇ ಹಣ್ಣು ಬೇಕು. ಅದು ಯಾವತ್ತೂ ಆಗೋ ಸಾಧ್ಯತೆ ಇಲ್ಲ. ನಾವು ಯಾವತ್ತೂ ಲಾಂಗ್ ರೇಂಜ್ ಪ್ಲಾನ್ಗಳನ್ನ ಮಾಡಬೇಕು. ನಮ್ಮ ಸಿಲ್ಕ್ ಇರ್ಬೋದು, EV ಮತ್ತು ಸೆಮಿಕಂಡಕ್ಟರ್ ಇಂಡಸ್ಟ್ರಿಗಳಿಗೆ ನಾವು 2,000 ಎಕರೆ ಕೊಡ್ತೀನಿ ಅಂದಿದ್ದಾರೆ. ಒಂದು ದೊಡ್ಡ ಪಾರ್ಕ್ನ ಮಾಡಿ EV ಮತ್ತು ನಮ್ಮದನ್ನು ಬೆಳೆಸಬೇಕು. ಯಾಕೆಂದರೆ ನಾವು ಟೆಕ್ನಾಲಜಿ ನಮ್ಮಲ್ಲಿದೆ, ಬೆಂಗಳೂರು ಟೆಕ್ನಾಲಜಿ ಇದೆ, ನಾವು ಅದನ್ನು ಬೆಳೆಸ್ಬೋದು. ಸಿಲ್ಕ್ ನಾವು 1 ಇದ್ದೀವಿ, ಸಿಲ್ಕ್ನ ನಾವು ಬೆಳೆಸ್ಬೋದು. ಮತ್ತು ಕಾಫಿ ನಾವಿದ್ದೀವಿ, ಕಾಫಿನ ನಾವು ಪ್ರೊಸೆಸ್ಡ್ ಫುಡ್ ಮಾಡಬೇಕು. ಪ್ರೊಸೆಸ್ಡ್ ಅಂದರೆ ಬರೀ ಕಾಫಿ ಬೀಜ ಮಾರಿದರೆ 300 ರೂಪಾಯಿಗೆ ಹೋಗುತ್ತೆ, ಅದೇ ಕಮ್ಮಿಗೆ ಹೋಗುತ್ತೆ. ಇನ್ನಾನು ಅದು ಕಾಫಿ ಬೀಜ ಪ್ರೊಸೆಸ್ ಮಾಡಿದರೆ 2,000 ರೂಪಾಯಿಗೆ ಹೋಗುತ್ತೆ. ಇಟಲಿ ಮಾಡ್ತಿರೋದೇ ಅದು. ನಮ್ಮ ಹತ್ರದಿಂದ ರೋಬಸ್ಟಾ ಅವರು ಕೊಂಡ್ಕೊಳ್ಳೋದು, 90% ನಾವು ಪ್ರೊಡ್ಯೂಸ್ ಮಾಡೋದಲ್ಲ ಅವರೇ ತೊಗೊಳ್ಳೋದು. ಅವರು ತೊಗೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಬ್ಲೆಂಡ್ ಮಾಡ್ತಾರೆ. ಬ್ಲೆಂಡ್ ಮಾಡಿ ಮಾರ್ಕೆಟ್ನಲ್ಲಿ 3,500-4,000 kg ಮಾರ್ತಾ ಇದ್ದಾರೆ. ಇವಾಗ ಅವನು ದುಡ್ಡು ಮಾಡ್ತಾ ಇದ್ದಾನೆ, ನಾವು ಮಾಡ್ತಿದ್ದೀವ? ಎಕ್ಸಾಕ್ಟ್ಲಿ. ಈ ಥರದಲ್ಲಿ ನಮ್ಮ ದೃಷ್ಟಿಗಳನ್ನು ನಾವು ನೋಡಬೇಕೇ ಹೊರತು ಕೇವಲ ನಾನು ಅಗ್ರಿಕಲ್ಚರ್ ಮಾಡ್ತೀನಿ. ಇವಾಗ ಅಗ್ರಿಕಲ್ಚರ್ ಒಂದು ಜ್ವಲಂತ ಸಮಸ್ಯೆ. ಅಗ್ರಿಕಲ್ಚರಲ್ಲಿ ಏನು ಅಂದರೆ, ನಮ್ಮಪ್ಪನಿಗೆ 10 ಎಕರೆ ಇತ್ತು, ನಮ್ಮಪ್ಪನಿಗೆ 10 ಮಕ್ಕಳು, ಆ 10 ಮಕ್ಕಳಲ್ಲಿ 1 ಎಕರೆ ಬಂದಿದೆ, ನನಗೆ 3 ಮಕ್ಕಳು, ಆ 10 ಎಕರೆನಲ್ಲಿ ಇವಾಗ 3 ಎಕರೆ ಆಗಿದೆ, ಅವ್ರ ಬಂಗ್ಲಾಗಿ ಈಗೇನಾಗ್ತಾ ಇದೆ ಅಂದರೆ 20 ಕುಂಟೆ, 1/2 ಎಕರೆ, 1 ಎಕರೆ ಆಗಿದೆ. ಎಲ್ಲರೂ ಏನಂತ ಇದ್ದಾರೆ, MSP ಅಂತಾರೆ. MSP ವರ್ಕ್ ಆಗಲ್ಲ ಇಂಡಿಯಾನಲ್ಲಿ ಇನ್ನು 10 ವರ್ಷ ಆದರೆ. ಯಾತಕ್ಕಾಗಲ್ಲ ಅಂತ ಹೇಳಿದರೆ, ನಿಮ್ಮ ಹತ್ರ 2 ಎಕರೆ ಇದೆ ಮ್ಯಾಮ್, 1 ಎಕರೆ ಇದೆ, ನಿಮಗೆ ಏನೇ ಬೆಂಬಲ ಬಲ ಕೊಟ್ಟರು ಕೂಡ ನಿಮಗೆ ಅಗ್ರಿಕಲ್ಚರ್ ಇಸ್ ನಾಟ್ ಅ ಪ್ರಾಫಿಟಬಲ್ ಬಿಸ್ನೆಸ್. ಕರೆಕ್ಟ್. ಅದಕ್ಕೆ ಏನು ಮಾಡ್ತಿದ್ದಾರೆ, ಜನ ಹಳ್ಳಿನ ತೊರೆದು ಬೆಂಗಳೂರಿಗೆ ಬಂದು 15,000-20,000 ರೂಪಾಯಿ ವ್ಯವಹಾರ ಆಗ್ತಿದೆ. ಹೌದು. ಇದನ್ನು ಯಾವ ರೀತಿ ಸಮಸ್ಯೆನ ಅಡ್ರೆಸ್ ಮಾಡ್ತೀರಾ? ಇದಕ್ಕೆ ನಾನು ಹೇಳ್ತಿರೋದು, ಇವತ್ತೇ ಪರಿಣಾಮ, ಇವತ್ತೇ ಇದಕ್ಕೆ ಸಾಲ್ವ್ ಆಗುತ್ತೆ ಅಂತಲ್ಲ, ಒಂದು ನಕ್ಷೆ ಪ್ರಿಪೇರ್ ಮಾಡಿ, ರೋಡ್ ಮ್ಯಾಪ್ ಪ್ರಿಪೇರ್ ಮಾಡಿ ಮಾಡಿ ನಾನು ಇದನ್ನು 10 ವರ್ಷ ಈ ರೀತಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಒಂದು ಒಂದು ಬ್ಲೂ ಪ್ರಿಂಟಿನ ಪರ್ಸ್ಪೆಕ್ಟಿವೇ ಸ್ಟೇಟ್ಗಳಲ್ಲಿ ಬರ್ತಾ ಇಲ್ಲ. ಅದಕ್ಕೂ ಕಾರಣ ಇದೆ ಮ್ಯಾಮ್. ಏನಕ್ಕೆ ಅಂದರೆ, ಕಂಪಲ್ಷನ್. ಅದಕ್ಕೆಲ್ಲ ದುಡ್ಡು ಹಾಕಿದರೆ ಫಲಿತಾಂಶ ಇವಾಗ ಬರಲ್ಲ. ನಾನು ಮಾಡೋದನ್ನು ನಾನೇ ರಿಬ್ಬನ್ ಕಟ್ ಮಾಡಿ ನಾನೇ ಶಿಲಾನ್ಯಾಸನೂ ಮಾಡಬೇಕು. ಈ ಇದು ಇಲ್ಲಿಂತಲ್ಲ, ನಮ್ಮ ಸೆಂಟ್ರದ್ದು ಅಷ್ಟೇ. ಇವಾಗ ಸೆಂಟ್ರ್ನಲ್ಲೂ ಏನಾಗಿದೆ, ರಾಮ ಜನ್ಮಭೂಮಿನ ಅವರೇ ಕಟ್ಟಿ ಅವರೇ ಮುಗಿಸಿದ್ರು ಅಂತ ಹೇಳಿ ಎಲೆಕ್ಷನಿಗೆ ಮುಂಚೆ ಮುಗಿಸ್ಕೊಂಡ್ರು. ನಮ್ಮ ಪಾರ್ಲಿಮೆಂಟ್ ಕಟ್ಟಿದ್ದು 1 ವರ್ಷದಲ್ಲಿ ಕಟ್ಟಿದ್ರು. ಬಟ್ ಸ್ವಲ್ಪ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಪ್ರೆಸೆಂಟ್ NDA ಗವರ್ನಮೆಂಟ್ಗೆ ದೂರದೃಷ್ಟಿ ತುಂಬ ಚೆನ್ನಾಗಿದೆ. ಅವರು ಇವಾಗ ನಮ್ಮ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರನ್ನು ಇದನ್ನು ಬಿಲ್ಡ್ ಮಾಡಿ ಪೋರ್ಟ್ಗಳನ್ನ ಇನ್ಫ್ರಾಸ್ಟ್ರಕ್ಚರ್ನ ಕನೆಕ್ಟಿವಿಟಿ ಮಾಡಬೇಕು ಅನ್ನೋದು ನಮಗೆ ಉಪಯೋಗ ಇರಲ್ಲ ಮ್ಯಾಮ್, ನಮ್ಮ ಮಕ್ಕಳು ಅದರ ಭವಿಷ್ಯ ಸಿಗುತ್ತೆ. ಹಾಂ, ರೈಟ್ ಟೈಮ್ ಸರ್. ಇದು GST ಡಿಪೆಂಡೆನ್ಸಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟಿದೆ ಅನ್ನೋದನ್ನು ಸ್ವಲ್ಪ. GST ಇಸ್ ಒನ್ ಆಫ್ ದ ಮೇಜರ್ ಸೋರ್ಸ್ ಆಫ್ ರೆವಿನ್ಯೂ. ಆದರೆ ಕರ್ನಾಟಕಕ್ಕೆ GST ದುಡ್ಡು ಸುರಿಯುತ್ತೆ ಇನ್ನು. ಏನಕ್ಕೆ ಅಂದರೆ, ನಮ್ಮದು ಕನ್ಸಂಪ್ಷನ್ ಮಾರ್ಕೆಟ್. ಓಕೆ. ಎಲ್ಲಿ ಬೆಳೆಸಾಗಿದ್ದನ್ನು ಕೊಡ್ತಾ ಇಲ್ಲ. ಇಲ್ಲ ಇಲ್ಲ, ಅದಕ್ಕೆ ಉತ್ತರ ಹೇಳ್ಬಿಡ್ತೀನಿ. ಸಿ, ನೀವು ಲಾಸ್ಟ್ ಇತಿಹಾಸ ತೆಗೆದು ನೋಡಿದ್ರೆ ಕರ್ನಾಟಕಕ್ಕೆ 20 ವರ್ಷದಿಂದ ಬರ್ತಾ ಇದ್ದಿದ್ದೇ 4%. ಓಕೆ. 4.6%.
ಆಗಿನ ಪಾಲಿಸಿ ಇದ್ದಿದ್ದು 1971 ಸೆನ್ಸಸ್ ತಗೊಳ್ತಿದ್ರು, ಈ ಸಲ ಪಾಪ್ಯುಲೇಷನ್ ಸೆನ್ಸಸ್. ಈ ಸಲ ಇವರು ಚೇಂಜ್ ಮಾಡಿರೋದು ಏನು ಅಂದ್ರೆ 2011 ಸೆನ್ಸಸ್. ಇವ್ರ ಲಾಜಿಕ್ ಏನು ಹೇಳ್ತಿದ್ದಾರೆ ಅಂದ್ರೆ 71 ಇದಕ್ಕೂ ಆಲ್ಮೋಸ್ಟ್ 50 ವರ್ಷ ವ್ಯತ್ಯಾಸ ಆಗಿದೆ. 50 ವರ್ಷ ಆದರೂ ಕೂಡ ನೀವು ಹೇಗೆ ನೀವು 50 ವರ್ಷದ ಹಳೆ ಸೆನ್ಸಸ್ ತಗೊಳ್ತೀರಾ ಅಂತ. ಆದರೆ ನಮ್ಮ ಸೌತ್ ಇಂಡಿಯಾಗಲಿರೋ ಸಮಸ್ಯೆ ಏನು, ಇದ್ರ ಸಮಸ್ಯೆನೇ ಮ್ಯಾಮ್ ಇದು. ಸೌತ್ ಇಂಡಿಯಾಲಿರೋ ಸಮಸ್ಯೆ ಏನು ಅಂದರೆ, ನೋಡಪ್ಪ ನೀವೇ ನಮಗೆ ಹೇಳಿದ್ದು ಪಾಪ್ಯುಲೇಷನ್ ಎಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ, ನಾವು ಕಂಟ್ರೋಲ್ ಮಾಡ್ಕೊಂಡ್ವಿ, ನಾರ್ತ್ ಇಂಡಿಯನ್ಸ್ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ. ನಾವು ಒಳ್ಳೆ ಕೆಲಸ ನೀವು ಹೇಳಿದ್ದು ಮಾಡಿದ್ದಕ್ಕೋಸ್ಕರ ನಮ್ಗೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಏಟು ಬೀಳ್ಬೇಕಾ ನೀವು ಅಂತ ಹೇಳ್ತಾರೆ. ಸೊ ಇನ್ ಅ ಲಾಂಗ್ ರನ್ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಮ್ಯಾಮ್. ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ಸ್ಟೇಟ್ ಎಸ್ ಜಿ ಎಸ್ ಟಿ ಏನು ಬರುತ್ತೋ ಬರ್ತಾ ಇದೆ, ಐ ಜಿ ಎಸ್ ಟಿ ಏನು ಬರಬೇಕೋ ಅದರಲ್ಲೂ ಬರ್ತಿದೆ. ಇಲ್ಲ ಅದ್ರಲ್ಲಿ ಕಡಿಮೆ ಕೊಡ್ತಾ ಇದ್ದಾರೆ. ಇದು ಯಾತಕ್ಕಾಗಿದೆ ಅಂದ್ರೆ ಮೂರೇ ಫ್ಯಾಕ್ಟರ್. ಒಂದು ಡಿಮೋಗ್ರಾಫಿಕ್ ಫ್ಯಾಕ್ಟರ್, ಇನ್ಕಮ್ ಅನ್ನು ಡಿಸ್ಟ್ರಿಬ್ಯೂಟ್ 50% ಇತ್ತು ಅದನ್ನು 45% ಮಾಡಿದ್ದಾರೆ, ಮತ್ತೆ ಇದನ್ನ ಟ್ಯಾಕ್ಸ್ ಅಂತ ಒಂದು 2.5% ಮಾಡಿದ್ದಾರೆ, ಪಾಪ್ಯುಲೇಷನ್ 15% ಅಂತ ಮಾಡಿದ್ದಾರೆ. ಈ ಫ್ಯಾಕ್ಟರ್ಗಳು ನೋಡಿದಾಗ ಏನಾಗುತ್ತೆ ಅಂದರೆ ನಾರ್ತ್ ಇಂಡಿಯಾ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅವ್ರ ದೊಡ್ಡ ರಾಜ್ಯಗಳು, ಆದ್ದರಿಂದ ಪಾಪ್ಯುಲೇಷನ್ ಜಾಸ್ತಿ ಇರೋದನ್ನು ಅಲ್ಲಿಂದ ದುಡ್ಡು ಹೋಗ್ತಾ ಇದೆ. ಮತ್ತು ಅವತ್ತು ನಾನು ಹೇಳಿದ್ದೆ ಹೇಗೆ ನಮ್ಮ ಈ ಸೆಂಟರಿಂದ ಸ್ಟೇಟಿಗೆ ಬರೋದು ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡುತ್ತೆ ಅಂದರೆ, ಒಂದು ಕಡುಬಡವ ರಾಜ್ಯ ಅದರದ್ದು ಆವರೇಜ್ ಎಷ್ಟಿದೆ, ಒಂದು ಶ್ರೀಮಂತ ರಾಜ್ಯ ಅದರದ್ದು ಆವರೇಜ್ ಎಷ್ಟಿದೆ, ಆ ಡಿಫ್ರೆನ್ಸ್ ಏನಿದೆಯೋ ಈ ರಾಜ್ಯಕ್ಕೆ ಕೊಡುತ್ತೆ. ಕರೆಕ್ಟ್. ಸೊ ಇದೇ ಡ್ವೆಲ್ಲಿಂಗ್ ಪ್ರಾಸೆಸ್ಸು. ಈ ಪ್ರಾಸೆಸ್ನಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ರಾಜ್ಯದ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ, ಬೇರೆಯವ್ರದ್ದು ಇನ್ನ ವೀಕ್ ಆಗಿದೆ, ಅದಕ್ಕೆ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಸರಿನಾ ತಪ್ಪಾ ಅದಕ್ಕೊಂದು ಮ್ಯಾಂಡೇಟರಿ ಮಾಡ್ಕೋಬೇಕಲ್ಲ ಸರ್, ನೀವು ಕೊಡ್ತಾನೆ ಇದ್ರೆ ಅವರು ತಗೊಂತಾನೆ ಇರ್ತಾರೆ, ಅಲ್ಲಿ ಅಭಿವೃದ್ಧಿ ಆಗ್ಬೇಕಲ್ಲ. ಆಮೇಲೆ ಅವರೇ ನಮಗೆ ಗುಜರಾತ್ ಮಾಡಲು ಯು ಪಿ ಮಾಡಲು ಅಂತ ಅವರು ಆಮೇಲೆ ಅವ್ರದ್ ಮಾಡಲ್ ನಮ್ಗೆ ತೋರಿಸ್ತಾ ಇದ್ದಾರೆ. ಈಗ ದುಡ್ಡು ಇಲ್ಲಿಂದ ಹೋಗ್ತಾ ಇದೆ. ಈಗ ಅವ್ರು ನೋಡಿ, ಇವಾಗ ಉತ್ತರ ಪ್ರದೇಶಕ್ಕೆ 718,000 crore ಏನೋ ಅಲ್ಲಿ ಹೋಗ್ತಾ ಇದೆ, ನಮ್ಗೆ ಬರ್ತಾ ಇರೋದು 50,000 crore ಚಿಕ್ಕ. ಸೊ ಈಗ ತಲಾ ಆದಾಯ ವಿಸ್ತೀರ್ಣ ಜನಸಂಖ್ಯೆ ಆಧಾರದ ಮೇಲೆ ಅವ್ರು ಜಾಸ್ತಿ ಹೋಗುತ್ತೆ. ಎಕ್ಸಾಕ್ಟ್ಲಿ. ಸಾಕ್ಷರತೆ ಜಾಸ್ತಿ ಇದೆ, ಎಜುಕೇಶನ್ ಜಾಸ್ತಿ ಇದೆ, ಎಜುಕೇಶನ್ ಇರೋದ್ರಿಂದ ನಾವು ಇಲ್ಲಿ ಜನಸಂಖ್ಯೆ ಕಂಟ್ರೋಲ್ ಮಾಡಿದೀವಿ. ವ್ಯಾಲಿಡ್ ಪಾಯಿಂಟ್ ಸರ್. ಯಾಕಂತ ಹೇಳಿದ್ರೆ ಈಗ ನೀವೇ ಹೇಳೋ ಪ್ರಕಾರ ಇದು ನಮ್ದು ಸಿರಿವಂತರ ರಾಜ್ಯ, ಇಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ ಅನ್ನುವಾಗ ಹಂತ ಹಂತವಾಗಿ ಅದು ಬಡ ರಾಜ್ಯ ಅಂತ ಆಗಬಾರದು ಅನ್ನುವಂತ ಅದು ಕಾರಣ ಇಷ್ಟೇ. ಹಲವಾರು ವರ್ಷಗಳಿಂದ ನಾವು ಚೈನಾ ಮತ್ತು ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂದ್ಬಿಟ್ಟು ನಮ್ಮ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸು ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಗಳನ್ನ ನಾವು ಸೌತ್ ಇಂಡಿಯಲ್ಲಿ ಬೆಳೆಸೋಕ್ಕೆ ಶುರು ಮಾಡಿ. ಸ್ಟ್ರಾಟಜಿಕ್ ರೀಸನ್ಸ್ ಹೀಗಾಗಿ ಏನಾಗೋಯ್ತು, ಅಲ್ಲಿರೋ ರಾ ಮೆಟೀರಿಯಲ್ಲು ಬೆಂಗಳೂರಿನಲ್ಲಿ ಕೋಸ್ಟಲ್ ರೀಜನ್ಸ್ನಲ್ಲಿ ತಮಿಳ್ನಾಡು ಇಲ್ಲ ಕಡೆ ಬರೋಕ್ಕೆ ಶುರುವಾಯಿತು. ಈಗ ಏನಾಗ್ತಿದೆ ಅಂದರೆ ನಾರ್ತ್ ಈಸ್ಟ್, ವಿತ್ ಡ್ಯೂ ರೆಸ್ಪೆಕ್ಟ್, ನಾರ್ತ್ ಈಸ್ಟನ್ನ ನಮ್ಮ ಪಾಠದ ನಮ್ಮ ಭಾಗದ ಇಂಡಿಯಾ ಅಂತಲೇ ನಾವು ಅಂದ್ಕೊಂಡಿರಲಿಲ್ಲ. ಈಗ ಅಲ್ಲಿ ರೋಡ್ಗಳು ಹಾಕೋದು ಯಾಕೆ, ಚೈನಾ ನಮ್ಮ ಮೇಲೆ ನಮ್ಮ ಜಾಗಗಳೆಲ್ಲ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಬರ್ತಾ ಇದೆ ಅಂತ. ಈಗ ಅದನ್ನು ಬೆಳೆಸ್ತಾ ಇದ್ದೀವಿ. ಆದರೆ ಎಲ್ಲದಕ್ಕೂ ಇದು ಸಮಸ್ಯೆ. ಈ ಸಮಸ್ಯೆ ಎಲ್ಲಿ ಒಂದೇ ಒಂದು ನಾವು ಕೇಳೋದು ಅಂದರೆ ಪಾಪ್ಯುಲೇಷನ್ನು ಪ್ಯಾರಾಮೀಟರ್ ಆಗಿರಬಾರ್ದು. ಇದ್ರೂ ಅದಕ್ಕೆ ಕೊಡೋ ವೆಯ್ಟೇಜ್ ಅನ್ನ ಕಮ್ಮಿ ಆಗಬೇಕು. ದುಡ್ಡು ಮುಖ್ಯ ಅಲ್ಲ. ಯಾತಕ್ಕೆ ಅದು ಕಮ್ಮಿ ಆಗಬೇಕು ಅಂತ ನಾನು ಹೇಳ್ತೀನಿ ಅಂದರೆ, ಇನ್ನು ಕರ್ನಾಟಕ ರಾಜ್ಯ ನಮ್ಮ 4 ರಾಜ್ಯಗಳು ಚಿಕ್ಕ ರಾಜ್ಯ, ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ. ಇವಾಗ ಹೆಂಗೆ ಅಂದರೆ 100 crore to 200 crore ಆಗೋದು ಸುಲಭ, ನಾವಿರೋದೇ 40 crore. 40 crore ನಾವು 80 ಆಗ್ತೀವಿ ಹೊರತು 200 crore ಆಗಲ್ಲ. ಸೊ ಇದರಿಂದ ಆ ಪಾಪ್ಯುಲೇಷನ್ ವೆಯ್ಟೇಜನ್ನು ಕಮ್ಮಿ ಮಾಡಬೇಕು. ಸೊ ದಟ್ ಒಂದು ಪಾಲಿಸಿ ಮೇಕಿಂಗ್ ಅದು ಯಾವಾಗ ಆಗೋಕ್ಕಾಗುತ್ತೆ ಅಂದರೆ ಈ 2026 ಎಲ್ಲ ಈ ಫೈನಾನ್ಸ್ ಕಮಿಷನ್ ಅವರು ಎಲ್ಲ ಸ್ಟೇಟ್ಗಳ ಜೊತೆ ಕೂತ್ಕೊಂಡು ಅವರ ಆಗು ಹೋಗುಗಳು ಬೇಡಿಕೆಗಳನ್ನೆಲ್ಲ ಕೇಳ್ತಾರೆ. ಆವಾಗ ಸ್ಟೇಟ್ಗಳು ಹೇಳಬೇಕು. ಇವಾಗ ಸಮಸ್ಯೆ ಏನು ಅಂದರೆ 2021-25 ಈಗಾಗಲೇ ಇದೆಲ್ಲ ಮಾತುಕತೆ ಆಗಿದೆ. ಈ ಸ್ಟೇಟ್ಗಳಿಗೆ ಎಷ್ಟು ನನಗೆ ಬರುತ್ತೆ, ಈ ವಿಭಾಗದಲ್ಲಿ ಬರ್ತಾ ಇದೆ ಅನ್ನೋದು ಮೊದಲೇ ಗೊತ್ತಿದೆ, ಕ್ಲಾರಿಟಿ ಇದೆ ಇದೆ. ಆದರೂ ಈಗ ಇದನ್ನ ತೆಗೆದು ಮಾತಾಡ್ತಾ ಇರೋದು ಏನಕ್ಕೆ ಅಂದರೆ ಸಹಜವಾದ ಒಂದು ರಾಜಕೀಯ. ಆದರೆ ಖಂಡಿತ ಸೌತ್ ಇಂಡಿಯಾ ಇದನ್ನು ಅಡ್ರೆಸ್ ಮಾಡಬೇಕು. ಯಾವಾಗ ಮಾಡಬೇಕು ಅಂದರೆ ಈ 2026-25 ಇವ್ರದ್ದೊಂದು ಹೊಸ ಕಮಿಷನ್ ಇದಾಗಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂತ್ಕೊಂಡು ಅವ್ರ ಸಲಹೆಗಳು ಅವರ ಅವಶ್ಯಕತೆಗಳೆಲ್ಲ ತಿಳ್ಕೊಂಡು ಒಂದು ಪಾಲಿಸಿ ಫಿಕ್ಸ್ ಮಾಡ್ತಾರೆ. ಆವಾಗ ನೀವು ವೆನ್
ಕೋರಲ್ಲೇ ಸಾಲ್ವ್ ಮಾಡಬೇಕೇ ಹೊರತು ಇವಾಗ ಅವ್ರು ಎಷ್ಟೇ ಕೇಳಿದ್ರು ಕೂಡ ಒಂದು ಪಾಲಿಸಿ ಆಗಿದೆ, ಸರ್ಕಾರಕ್ಕೊಂದು ಫ್ರೇಮ್ ವರ್ಕ್ ಸಿಕ್ಬಿಟ್ಟಿದೆ, ಅದನ್ನೇ ಫಾಲೋ ಮಾಡಬೇಕು. ರೈಟ್, ಗಾಟ್ ಇಟ್. ಇರ್ಷಾದ್ ಅವರೇ, ಜಿ ಎಸ್ ಟಿ ಡಿಪೆಂಡೆನ್ಸ್ ಎಷ್ಟಿದೆ ರಾಜ್ಯದಲ್ಲಿ ಬರುವಂಥ ತೆರಿಗೆ ಆಧಾರದಲ್ಲಿ ಸದ್ಯ ಇರುವಂತಹ ಈ ಯೋಜನೆಗಳನ್ನು ನೀವು ಸಾಕಾರ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ವಿಶ್ವಾಸ ನಿಮಗಿದೆಯಾ? ಅಲ್ಲ ಮೇಡಮ್, ಸಾಹೇಬ್ರಿಗೆ ಇವಾಗ ಹೇಳ್ತಾ ಇದ್ರು, ಇವಾಗ ನಂದು ದೇಶದ ಒಟ್ಟಾರೆ ಜಿ ಡಿ ಪಿನಲ್ಲಿ 301 ದಶಲಕ್ಷ ಕೋಟಿ ಜಿ ಡಿ ಪಿ ನಮ್ಮ ದೇಶದ್ದು, ಅದರಲ್ಲಿ 24 ಲಕ್ಷ ಕೋಟಿ ನಾವು ನಮ್ಮ ರಾಜ್ಯದಿಂದ ನಾವು ಇದನ್ನು ಮಾಡ್ತಾ ಇರೋದು, ಅದ್ರದ್ದು 5% ಅಂದರೆ 1.5 ಲಕ್ಷ ಕೋಟಿ ನಮ್ಗೆ ಬರಬೇಕಲ್ಲ ಅಲ್ವಾ. ಈಗ 15ನೇ ಹಣಕಾಸು ಆಯೋಗಲ್ಲೇ ಹೇಳಿದ್ದಾರೆ 40% ತಲಾ ಆಯಾ ರಾಜ್ಯಗಳಿಗೆ ವರ್ಗಾಯಿಸಲೇಬೇಕು ಅಂತ. ಸೊ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಎಲ್ರಿಗೂ ಕಣ್ಣಿಗೆ ಕಾಣ್ತಾ ಇದೆ, ಗೋಚರಿಸ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಅದರಲ್ಲಿ ರಾಜಕೀಯ ಇದೆ, ಒಂದು ಪೊಲಿಟಿಕಲ್ ಅನ್ಸ್ಟೆಬಿಲಿಟಿ ತರಬೇಕು ಇಲ್ಲಿ, ಅದ್ರ ಹಿಂದೆ ಏನೋ ಒಂದು ಹುನ್ನಾರ ಇರುತ್ತೆ. ಸೊ ಇದು ನಮ್ಮ ಜನರಿಗೆ ಗೊತ್ತಾಗಲ್ಲ, ಎಕನಾಮಿಕ್ಸ್ ಗೊತ್ತಾಗಲ್ಲ, ಆಮೇಲೆ ಇದ್ರ ಹಿಂದೆ ಏನು ಅಜೆಂಡಾ ಇದೆ, ಏನು ಅಜೆಂಡಾ ಇದೆ ಅದು ಗೊತ್ತಾಗಲ್ಲ. ರೈಟ್. ಶಶಿಧರ್ ಅವರೇ, ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಈ ಬಜೆಟ್ ಅನ್ನ ಬರುವಂಥ ರಾಜ್ಯದ ಆದಾಯದಿಂದ, ಅಂದರೆ ತೆರಿಗೆಯ ಆದಾಯದಿಂದ, ಜಿ ಎಸ್ ಟಿ ರಿಟರ್ನ್ಸ್ ಇಂದ ಬ್ಯಾಲೆನ್ಸ್ ಮಾಡಬಹುದು ಅಂತ ಅನ್ಸತ್ತ? ಖಂಡಿತವಾಗಿಲ್ಲ, ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸುಮ್ಮನೆ ತೋರ್ಪಡಿಕೆ ಬಜೆಟ್ ಅಷ್ಟೇ. ಈಗ ನೋಡಿ, ವೈಟ್ ಟಾಪಿಂಗ್ಗೆ 1700 ರೂಪಾಯಿ ಕೊಟ್ಟಿದ್ದಾರೆ. ಆಸ್ಫಾಲ್ಟಲ್ಲೇ ನಾವು ರನ್ ಮಾಡ್ಬೋದು ನಮ್ಮ ರೋಡ್ಗಳನ್ನು. ಅದೇನು ಬರ ಸುಮಾರು ನೀವು ಎಲ್ಲರೂ ಗೊತ್ತಿರೋದು 10-20% ಅದಕ್ಕೆ ಲಂಚ ಕೊಡ್ತಾರೆ ಅನ್ನೋ ಉದ್ದೇಶದಿಂದನೇ ಇದು ಲಂಚ ಹೊಡೆಯೋದಕ್ಕೋಸ್ಕರನೇ ಮಾಡಿರ್ತಕ್ಕಂಥ ಸ್ಕೀಮು. ಬೆಂಗಳೂರು 73 ಕಿಲೋಮೀಟರ್ ಫೆರಿಫೆರಲ್ ರಿಂಗ್ ರೋಡನ್ನು ಮಾಡ್ತಾ ಇದ್ದಾರೆ. ನಾನು ಬೆಂಗಳೂರಿನವನಾಗಿರೋ, ನನ್ನ ಜಮೀನು ಸಹ ಹೋಗಿದೆ, 1/2 ಎಕರೆ ಜಮೀನು 2005ರಲ್ಲಿ ನನ್ನ ಜಮೀನಿಗೆ ಕಲ್ಲನ್ನು ಉಂಡೆ ಹಾಕಿದ್ದಾರೆ ಬೆಂಗಳೂರಿನ ಇಲ್ಲೇನೆ, ಬೆಂಗಳೂರು ಉತ್ತರ ತಾಲೂಕು ನನ್ನ ಹಳ್ಳಿಲಿ. ಇದುವರೆಗೂ ಅದನ್ನು ಅಕ್ವಿಸಿಷನ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ನಮಗೆ ಹಣನೂ ಕೊಡಲಿಲ್ಲ, ರೈತರಿಗೆ ಹಣನೂ ಬಿಡುಗಡೆ ಮಾಡಿಲ್ಲ, ಅದನ್ನ ಏನೂ ಮಾಡಿಲ್ಲ, ಸುಮ್ಮನೆ ಕಲ್ಲುಗಳನ್ನು ಜೋಡಿಸ್ಕೊಂಡು ಬಂದಿದ್ದಾರೆ. ಬಿ ಡಿ ಎ ಒಂದು ಪೆರಿಫೆರಲ್ ರೋಡ್ ಇದೆ, ಅದು ಇಲ್ಲ ಯಲಂಕ ಪಕ್ಕದಲ್ಲಿ ಇರತಕ್ಕಂಥದ್ದು, ಅದನ್ನು ಸಹ ಇನ್ನೂ ರೆಡಿ ಮಾಡ್ಕೊಳೋದಕ್ಕೆ ಯಾವುದೇ ಪ್ಲಾನ್ಗಳಿಲ್ಲ. ಬಿ ಎಂ ಆರ್ ಡಿ ಎ ಪೆರಿಫೆರಲ್ ರೋಡ್ ಇನ್ನೂ ಮುಂದುವರಿಸ್ತಾ ಇಲ್ಲ. ಎಲ್ಲ ಸರ್ಕಾರಗಳು ಬರ್ತಾ ಇದ್ವಿ, ಬಿ ಜೆ ಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರನೂ ಬಂತು, ಅವರು ಯಾವ ರೀತಿಯಾದ ಕ್ರಮಗಳನ್ನು ತಗೊಳ್ಳಿಲ್ಲ. ಯಾರು ಪದೇ ಪದೇ ಟೆಂಡರ್ ಕರೀತಾ ಇದ್ದಾರೆ, ಟೆಂಡರ್ಗೆ ಯಾರು ಮುಂದೆ ಬರ್ತಾ ಇಲ್ಲ, ಯಾಕಂದ್ರೆ ಅಕ್ವಿಸಿಷನ್ ಪ್ರಾಬ್ಲಮ್ ಇದೆ. ಅವ ಈಗ ಈ ಅಕ್ವಿಸಿಷನ್ ಮಾಡಿ ಅವ್ರ ಕೈಗೆ ಕೊಡೋದು ಆಗದೇ ಇರತಕ್ಕಂಥ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಇವರು ಪಿ 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 ಮಾರ್ಗದಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ, ಅದಕ್ಕೂ ಸಹ ಟೆಂಡರ್ದಾರರು ಮುಂದೆ ಬರ್ತಾ ಇಲ್ಲ. ಇನ್ನು ಹೆಬ್ಬಾಳ ಅಂಡರ್ ಗ್ರೌಂಡ್ ಅಂತ ರೋಡ್ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಅನ್ಸೈಂಟಿಫಿಕ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅನ್ಸೈಂಟಿಫಿಕ್ ಆಗಿದೆ, ಇದನ್ನು ಮರುಪರಿಶೀಲನೆ ಮಾಡಿ ಆದ್ರೂ ನಾವು ಮಾಡ್ತೀವಿ ಅಂತ ಇಟ್ಟಿದ್ದಾರೆ. ಇವಾಗ ಅನುದಾನ ಇಲ್ವಲ್ಲ, ಆರ್ಥಿಕ ಮೂಲನೇ ಇಲ್ಲ, ಯಾವ ರೀತಿ ಸುಮ್ಮನೆ ಹೇಳ್ತಾರೆ ಅಂತ. ಗ್ಯಾರಂಟಿನೇ ಜಾಸ್ತಿ ಬಾಧಿಸ್ಬಿಡ್ತಾ? ಖಂಡಿತವಾಗ್ಲೂ, ಇಂಥ ದೊಡ್ಡ ಗಾತ್ರದ ಗ್ಯಾರಂಟಿಗಳನ್ನ ಕೊಡಬೇಕಾದ್ರೆ ನೀವು ಭ್ರಷ್ಟಾಚಾರ ಮುಕ್ತವಾದಂತಹ ಕರ್ನಾಟಕವನ್ನು ಬಯಸಿದಾಗ ಮಾತ್ರ ಆಗುತ್ತೆ. ಎಲ್ಲಿ ಸೋರಿಕೆ ಇರುತ್ತಲ್ಲ, ಕರ್ನಾಟಕ ಕಾಂಗ್ರೆಸ್ ಇದನ್ನು ಹೆಂಗೆ ಸಮರ್ಥಿಸ್ಕೊಳ್ಳೋ ಪ್ರಯತ್ನ ಮಾಡುತ್ತೆ ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಕಟ್ಟಕಡೆಯ ವ್ಯಕ್ತಿ, ಬಡತನ ರೇಖೆಗಿಂತ ಕೆಳಗಿರುವಂತಹ ವ್ಯಕ್ತಿಯನ್ನ ಮೇಲೆತ್ತುವ ಪ್ರಯತ್ನವೇ ಗ್ಯಾರಂಟಿ ಅಂತ ಹೇಳುತ್ತೆ. ಉದ್ಯೋಗಗಳನ್ನು ಸೃಷ್ಟಿ ಮಾಡಿ, 2.5 ಲಕ್ಷ ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳು ಖಾಲಿ ಇದೆ, ಬೇರೆ ಬೇರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ, ಖಾಸಗಿ ಸೃಷ್ಟಿ ಮಾಡಿ, ಹಳ್ಳಿಗಳಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ, ರೈತರಿಗೆ ಕೊಡಬೇಕಾದಂತಹ ನಿಗದಿತ ದರವನ್ನು ಫಿಕ್ಸ್ ಮಾಡಿ. ಯಾಕೆ ಹಳ್ಳಿಗಳಿಂದ ವಲಸೆ ಬರ್ತಾ ಇದ್ದಾರೆ ಹೇಳ ಸರ್ ಹೇಳಿದ್ರು, ಕರೆಕ್ಟ್ ಅವರು ಎಕ್ಸಾಕ್ಟ್ ಹೇಳಿದ್ರು. 10 ಎಕರೆ ಇದ್ದಿದ್ದು ಇವತ್ತು ಎಲ್ಲ 20 ಕುಂಟೆ 30 ಕುಂಟೆ 1 ಎಕರೆ ಇರತಕ್ಕಂಥ ಜಾಗಗಳಿದೆ. ಅವ್ರಿಗೊಂದು ಟ್ರ್ಯಾಕ್ಟರ್ 1-2 ಎಕರೆ ಇಲ್ಲದೆ ಒಬ್ಬ ಟ್ರ್ಯಾಕ್ಟರ್ ಸಹ ಸಬ್ಸಿಡಿ ಕೊಡೋದಿಲ್ಲ. ಯಾವುದೇ ಈ ಕೃಷಿಯೇತರ ಸಾಮಗ್ರಿಗಳನ್ನ ತಗೋಬೇಕು ಅಂದ್ರೆ ಮಿನಿಮಮ್ 2 ಎಕರೆ ಅಂತ ತೋರಿಸಿದೆ. ಗಂಗಾಜಲ ಯೋಜನೆ ತಗೋಬೇಕು ಅಂದ್ರೆ 2 ಎಕರೆ ಬೇಕು, ಒಂದು ಬೋರ್ ಹಾಕಿ ಫ್ರೀಯಾಗಿ ಹಾಕ್ಬೇಕು ಅಂದ್ರೆ 2 ಎಕರೆ ಇರಬೇಕು. 1 ಎಕರೆ ಇರೋನ್ಗೆ 30 ಕುಂಟೆ ಇರೋನ್ಗೆ 20 ಕುಂಟೆ ಇರೋನ್ಗೆ ಕೊಡೋದಿಲ್ಲ. ಅಲ್ಲೂ ಸಹ ಸಮಸ್ಯೆ ಆಗ್ತಾ ಇದೆ, ಎಲ್ಲ ಗುಳೆ ಹೇಳ್ತಾ ಇದ್ದಾರೆ. ಮತ್ತೆ ಈ ರೀತಿಯಾದ ಮಳೆ ಮತ್ತೆ ಬರ ಮತ್ತೆ ಕೆಲವು ಸಮಯ ಜಲಕ್ಷಾಮ ಆಗುತ್ತೆ, ಬರ ಆಗುತ್ತೆ ಅಂದಾಗ ಮತ್ತೆ 110 ಹಳ್ಳಿ ಬೆಂಗಳೂರು 110 ಹಳ್ಳಿಗಳಿಗೆ ನೀರು ಪೂರೈಕೆ ಇದುವರೆಗೂ ಆಗ್ಲೇ ಇಲ್ಲ. 4ನೇ ಹಂತದ್ದು ಇವರು 5ನೇ ಹಂತದ ತಗೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಬಿಜೆಪಿ ಸಹ ಅದನ್ನು ಮಾಡಕ್ ಆಗ್ಲಿಲ್ಲ. 2006ರಲ್ಲಿ ಸೇರಿಸ್ಕೊಂಡಿದ್ದು 110 ಹಳ್ಳಿಗಳನ್ನ, ಹಳ್ಳಿಗಳ ಪರಿಸ್ಥಿತಿಗಳು ನೋಡಕ್ ಆಗ್ತಿಲ್ಲ, ಹಳ್ಳಿಗಳು ಹಳ್ಳಿಗಳಾಗೆ ಉಳಿದಿದೆ. ಅಲ್ಲಿರ್ತಕ್ಕಂಥ ಲೇಔಟ್ಗಳು ಮಾತ್ರ ಬೆಳೆದಿದೆ. ಭೂ ಕಬಳಿಕೆದಾರರು ಲೇಔಟ್ ಮಾಡೋರು ಅವರೆಲ್ಲ ಚೆನ್ನಾಗಿ ಬೆಳೀತಾ ಇದ್ದಾರೆ, ಅವ್ರಿಗೆ ದುಡ್ಡು ಮಾಡ್ಕೊಂತ ಇದ್ದಾರೆ, ರಿಯಲ್ ಎಸ್ಟೇಟ್ ದುಡ್ಡು ಮಾಡ್ಕೊಂತ ಇದ್ದಾರೆ. ಕಂದಾಯ ಸಣ್ಣ ಪ್ರಮಾಣದಾಗಿದೆ, ಕಂದಾಯ ಸಣ್ಣ. ಇವರು ಕರೆಕ್ಟ್ ಆಗಿ ನೀರಿನ ಫೆಸಿಲಿಟಿ ಮತ್ತೆ ರೋಡ್ ಫೆಸಿಲಿಟಿ ಎಲ್ಲ ಕೊಟ್ಟಾಗ ಒಳ್ಳೆ ಕಂದಾಯನ್ನು ನಾವು ತಗೋಬಹುದು. ಇನ್ನೂ ಒಂದು ಸಮಸ್ಯೆ ಇದೆ,
ಕೆಲವಕ್ಕೆ ಯಾವುದೇ ಒಂದು ಯಾವುದೋ ಲೇಔಟ್ ಮಾಡಿದಾಗ ಅದಕ್ಕೆ ನಕ್ಷೆ ಮಂಜೂರು ಮಾಡಲ್ಲ. ಬೆಂಗಳೂರಿನಲ್ಲಿ ಸುಮಾರು 50% 40% ನಕ್ಷೆನೇ ಮಂಜೂರು ಮಾಡಿಲ್ಲ. ಮನೆಗಳು ಕಟ್ಕೊಂಡಿದ್ದಾರೆ, ಅವ್ರ ಕಂದಾಯನೇ ವಸೂಲಾಗಿಲ್ಲ, ಅವರಿಂದ ಸೈಟ್ ಕಂದಾಯ ಮಾತ್ರ ಕಟ್ತಾವ್ರೆ, ನಕ್ಷೆ ಇವನ್ ಮಂಜೂರು ಮಾಡದೇ ಇರೋದು ಯಾರು ತಪ್ಪು? ಅದು ಅಕ್ರಮ ಸಕ್ರಮ ಮಾಡ್ತೀವಿ ಅಂತ ಹೇಳಿ ಹೇಳಿ ಇದೂ ಅಕ್ರಮ ಸಕ್ರಮಗಳನ್ನೇ ಮಾಡಲಿಲ್ಲ. ಜಿಲ್ಲಾ ಕೇಂದ್ರಗಳಲ್ಲೂ ಹಾಗಿದೆ, ತಾಲೂಕು ಕೇಂದ್ರಗಳಲ್ಲೂ ಹಾಗೆ ಮಾಡಿಕೊಂಡು ಇವರಿಗೆ ಸೋರಿಕೆ ಅಲ್ಲೇ ಸೋರಿಕೆ ಆಗ್ತಾ ಇದೆ. ಈ ಸೋರಿಕೆಯನ್ನು ತಡೆಗಟ್ಟಬೇಕು, ವಿದ್ಯುತ್ ಸೋರಿಕೆಗಳನ್ನು ತಡೆಗಟ್ಟಬೇಕು, ಕಂದಾಯ ಸೋರಿಕೆಗಳನ್ನು ತಡೆಗಟ್ಟಬೇಕು. ಮತ್ತು ನಿನ್ನೆಯಿಂದ ಹೊಸದಾಗಿ ಅಗ್ರಿಮೆಂಟ್ ಚಾರ್ಜಸ್ ಸುಮಾರು ಟ್ರಿಪಲ್ ಆಗಿದೆ. 800 ಕೊಡಬೇಕಾಗಿರುತ್ತೆ, 24,000 ಕೊಡುವಂಥ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ ನಿನ್ನೆಯಿಂದ. ಅದು ವಿಶ್ಲೇಷಣೆ ಎಲ್ಲರೂ ಜನ ಮಾತಾಡ್ಕೊತಾ ಇದ್ದಾರೆ, ಇಡೀ ಶಾಪ ಆಗ್ತಾ ಇದ್ದಾರೆ, ಇಡೀ ಅಂತಹ ಪರಿಸ್ಥಿತಿಯನ್ನು ಸರ್ಕಾರ ತಂದೊಡ್ಡದಾ ಇದೆ. ಯಾಕೆ ಅಂದರೆ ನಿಮ್ಮ ಪ್ಲಾನಿಂಗ್ ಇಲ್ಲ. ನಿಮ್ಮಲ್ಲಿ ಎಷ್ಟು ಹಣ ಇದೆ, ಎಷ್ಟು ನಿಮ್ಮ ಹಣ ಬರುತ್ತೆ ಸರ್ಕಾರಕ್ಕೆ, ಆ ಹಣದಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು, ಏಕಾಏಕಿ ಯಾರೇನೋ ಘೋಷಣೆಗಳನ್ನು ಮಾಡೋದು ಅಲ್ಲಿ ತಗಲಾಕೊಳ್ಳೋದು. ರೈಟ್ ನೌ ಈ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಅವಲೋಕಿಸಿ ನೋಡೋದಾದ್ರೆ ಈ ಗ್ಯಾರಂಟಿಗಳು 5 ವರ್ಷಕ್ಕೆ ಬಾಳಿಕೆ ಬರುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗೂ ಬಾಳಿಕೆ ಅಂತೂ ಬರೋದಿಲ್ಲ. ಮುಂದುವರೆಸಿದ್ರೆ ಇನ್ನಷ್ಟು ಸಾಲದ ಹೊರೆ, ಸುಮಾರು 11-12 ಲಕ್ಷ ಸಾಲದ ಹೊರೆ ಅಷ್ಟು ನಮ್ಮ ಕರ್ನಾಟಕಕ್ಕಾಗುತ್ತೆ. ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಏನು ಮಾಡ್ಕೊಂಡಿದ್ದಾವೆ ಆ ಗೋಜಲಿಗೆ ನಾವು ಹೋಗ್ತೀವಿ. ಆಂಧ್ರ ಪ್ರದೇಶದಲ್ಲಿ ನೋಡಿದ್ವಿ 7.5 ಲಕ್ಷ, ಕೇವಲ 9-10 ವರ್ಷ ಆಗಿದೆ ಉದ್ಭವ ಆಗಿ ಆಂಧ್ರ ಪ್ರದೇಶ ಹೊಸದಾಗಿ 7.5 ಲಕ್ಷ ಕೋಟಿಯನ್ನು ಸಾಲಗಳು ಮಾಡಿದೆ. ಅಲ್ಲಿ ಯಾವುದೇ ರಸ್ತೆಗಳು ಸಹ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ಕಾಮಗಾರಿಗಳು ಸಹ ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಇಂತಹ ಇದೇ ಘೋಷಣೆಗಳೇ, ಏನೇನೋ ಘೋಷಣೆಗಳು ಮಾಡೋದು, ನೇರವಾಗಿ ಕೊಡ್ತೀವಿ ನೇರವಾಗಿ ಕೊಡ್ತೀವಿ ಜನಗಳಿಗೆ ಅಂತ ಹೇಳೋದು ಅಲ್ಲಿ ಕೆಲವರಿಗೆ ತಲುಪುತ್ತೆ, ಅಲ್ಲೂ ಒಂದು ಸಮಸ್ಯೆ ಆಗ್ತಾ ಇದೆ. ಕೆಲ ಜನಗಳಿಗೆ ಮಾತ್ರ ತಲುಪುತ್ತೆ, ಕೆಲ ಜನಗಳು ತಲುಪೋದಿಲ್ಲ, ಅವ್ರು ಹಿಡಿ ಶಾಪ ಹಾಕ್ತಾರೆ. ಇವ್ರು ಕೊಡ್ತಾ ಇದ್ದಾರೆ ನಮಗೆ ಕೊಡ್ತಾ ಇಲ್ಲ, ಇವ್ರು ಏನೋ ತಾಂತ್ರಿಕ ದೋಷ. ಇದುವರೆಗೂ ಶಕ್ತಿ ಯೋಜನೆಯಲ್ಲಿ ಹಲವಾರು ಹೆಣ್ಮಕ್ಳಿಗೆ ಇನ್ನು 2,000 ಬರ್ತಾ ಇಲ್ಲ, ಗೃಹಲಕ್ಷ್ಮಿಯಲ್ಲಿ 2,000 ಬರ್ತಾ ಇಲ್ಲ, ಅವ್ರು ಹಿಡಿ ಶಾಪ್ ಹಾಕ್ತಾರೆ, ಇಲ್ಲಿ ಕೊಡ್ತಾ ಇಲ್ಲ ನಮ್ಗೆ ಕೊಡ್ತಾ ಇಲ್ಲ, ಅರ್ಧಂಬರ್ಧ ಯೋಜನೆಗಳಾಗ್ತಾ ಇದೆ. ಈ ರೀತಿ ಆಗಬಾರ್ದು, ಒಂದು ದೂರದೃಷ್ಟಿ ಇರತಕ್ಕಂತಹ ಒಂದು ಸರ್ಕಾರ ನಮಗೆ ಬರಬೇಕು. ನಾನು ನಮ್ಮ 371J ಮಾಡಿದ್ದಾರೆ ಉತ್ತರ ಕಲ್ಯಾಣ ಕರ್ನಾಟಕಕ್ಕೋಸ್ಕರ, ಅದು ಬಡದಲ್ವಾ? ನಾವು ವಿಶ್ಲೇಷಣೆ ಮಾಡಬೇಕು. ಬಿಹಾರ ಮತ್ತು ಉತ್ತರ ಪ್ರದೇಶ ಮಾತ್ರ ಹೇಳ್ತೀವಲ್ಲ, 371J ಅಂತ ಘೋಷಣೆ ಮಾಡಿದ ಮೇಲೆ ಅದಕ್ಕೊಂದು ಪ್ರಾಧಿಕಾರ ಮಾಡಿದ ಮೇಲೆ ಅದಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾದಂತಹ ಮೂಲಭೂತ ಸೌಲಭ್ಯಕ್ಕೆ ಅನುದಾನಗಳನ್ನು ಕೊಡಬೇಕಲ್ಲ. ಕೇಂದ್ರ ಸರ್ಕಾರವು ಸಹ ಕಣ್ಮುಚ್ಕೊಂಡು ಕೂತಿದೆ, ರಾಜ್ಯ ಸರ್ಕಾರಕ್ಕೆ ಕೊಡೋದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಆಗಿದೆ. ಅಲ್ಲಿ ಗರ್ಭಿಣಿ ಹೆಣ್ಣುಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ, ಅವರಿಗೆ ಪೌಷ್ಟಿಕಾಂಶದ ಕೊರತೆಗಳು ಉದ್ಭವ ಆಗ್ತಾ ಇದೆ. ಇದು ಕಾಣಿಸ್ತಾ ಇಲ್ವಾ ಸರ್ಕಾರಗಳಿಗೆ? ಇದು ಏನ್ ಮಾಡಬೇಕು? ಇಟ್ಟಿದ್ದೀರಾ, ಅದಕ್ಕೆ ಆರ್ಥಿಕ ಮೂಲ ಇಲ್ವಲ್ಲ? ಮೂಲ ಕೊಡಿ. ಹಾಸ್ಟೆಲ್ಗಳಲ್ಲಿ ಇವತ್ತು ಆಹಾರ ಸರಬರಾಜುಗಳು ಕಷ್ಟ ಆಗ್ತಾ ಇದೆ, ಅದಕ್ಕೆ ತಗೊಳಕಾಗ್ತಾ ಇಲ್ಲ. ಸರ್, ನಾನು ಕೇಳಿದೆ ಕಾಂಗ್ರೆಸ್ ನಾಯಕರನ್ನು ಕೇಳಿದೆ, ಆರ್ಥಿಕ ಮೂಲ ಇಲ್ಲದೆ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರೆ ಏನ್ ಪ್ರಯೋಜನ, ಹೆಂಗ್ ತರ್ತೀರಾ ಅಂದ್ರೆ ಸಾಮರ್ಥ್ಯ ಇದೆ ಸಾಲ ಮಾಡ್ತೀವಿ ಅಂದ್ರು. ಅಲ್ಲ, ಸಾಲ ಮಾಡೋದಕ್ಕಿಂತನೂ ಆಡಳಿತಾತ್ಮಕವಾಗಿ ಅದನ್ನು ಅದಕ್ಕೆ ಪರಿಹಾರ ಹುಡುಕ್ತಾರೆ ಅವರು. ಯಾಕಂದರೆ ಭಾಳ 15 ಬಜೆಟ್ ಕೊಟ್ಟಂತಹ ಅವ್ರಿಗಿಂತ ಒಳ್ಳೆ ಆರ್ಥಿಕ ತಜ್ಞ ಕರ್ನಾಟಕದಲ್ಲಿ ಯಾರೂ ಇಲ್ಲ ಅನ್ಕೋತೇನೆ ನಾನು. ಎಷ್ಟು ಬಜೆಟ್ ಕೊಟ್ಟರು ಅದೇನು ಲೆಕ್ಕಕ್ಕೆ ಬರೋದಿಲ್ಲ. ನಮ್ಮ ಸಾಲದ ಹೊರೆ ಜಾಸ್ತಿ ಆದ್ರೆ ನಾವು ಸಾಲದ ಸುಳಿಯಲ್ಲಿ ಸುತ್ತಾಕೋತೀವಿ, ಸರ್ಕಾರಗಳು ನಮ್ಮ ರಾಜ್ಯ ಕುಂಠಿತ ಆಗುತ್ತೆ, ಪರ್ಸನ್ ಬರಲಿ ಪರ್ಕ್ಯಾಪಿಟ ಡೌನ್ ಆಗುತ್ತೆ. ಬಡವರ ಅಲ್ಲ, ಈಗ ಬಡವರ ಪರವಾಗಿ ಜನಪರ ಪರವಾಗಿ ಕೊಟ್ಟ ಮೇಲೆ ನಾವು ಸಾಲ ಮಾಡ್ತೇವೆ ಅಂತ ತಿಳ್ಕೊಳ್ಳೋಣ. ಯಾವ ದೂರದೃಷ್ಟಿ ಇಲ್ಲದೆ ಸಾಲವನ್ನು ಮಾಡಿದ್ದು ನಾವು ನೋಡಿದೀವಿ. 86,000 ಕೋಟಿ 3 ವರ್ಷ ಸಾಲ ಮಾಡ್ಕೊಂಡು ಬಂತು. ಅದ್ರ ಹೊರ ಇದೆ ಇವತ್ತು 30,000-35,000 ಕೋಟಿಯನ್ನು ವರ್ಷಕ್ಕೆ ನಾವು ಇಂಟ್ರೆಸ್ಟ್ ಆಗಿ ತುಂಬಬೇಕು. ನಮ್ಮ ಸಾಲ ಹೇಗೆ ತೀರಿಸೋದು? ರೈಟ್, ಗಾಟ್ ಇಟ್. ಯದುಕುಮಾರ್ ಗೌಡ್ರೆ, ನರೇಂದ್ರ ಮೋದಿ ಅವರೇ ಆಗಲಿ, ಅಲ್ಲಿಂದ ಸಿದ್ದರಾಮಯ್ಯನವರೆಗೆ ಆಗಲಿ, ಯಾರು ಇವತ್ತಿಗೆ ರಾಜಕಾರಣಕ್ಕೆ ಬಂದವರಲ್ಲ, ಬಹಳಷ್ಟು ಅನುಭವ ಅನ್ನೋದಿದೆ. ಜೊತೆಗೆ ಪ್ರಕೃತಿಯ ವೈಪರೀತ್ಯಗಳನ್ನು ಅವ್ರು ಗಮನಿಸಿರ್ತಾರೆ, ಅದು ಅವರ ಅನುಭವ. ಇಷ್ಟು ವರ್ಷಕ್ಕೊಂದ್ಸತಿ ಬರಗಾಲ ಬರುತ್ತೆ ಅಂತ ಗೊತ್ತು, ಈಗ ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಮಳೆ ಹೆಚ್ಚು ಬರುತ್ತೆ, ಕಡಿಮೆ ಬರುತ್ತೆ ಅನ್ನೋದು ಗೊತ್ತು. ಅಭಿವೃದ್ಧಿ ಅಂದರೆ ಕಟ್ಟಡ ಏರಿಸೋದಲ್ಲ, ಮೂಲಭೂತವಾಗಿ ಬೇಕಾಗಿರುವಂಥ ನೀರನ್ನು ಕೊಡೋದು, ರಸ್ತೆ ಕೊಡೋದು, ಆ ಭಾಗದಲ್ಲೇನೋ ಆರೋಗ್ಯದಲ್ಲಿ ವ್ಯತ್ಯಯ ಇದೆ ಅಂದರೆ ಅದನ್ನು ಕೊಡೋದು, ಶಿಕ್ಷಣ ಕೊಡೋದು. ಇದು ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈ ಬಜೆಟ್ ಪೂರಕವಾಗಿದೆ ಅಂತ ಅನ್ಸುತ್ತಾ? ಯಾಕಂದರೆ 110 ಹಳ್ಳಿಗಳು ಅಂತ ಘೋಷಣೆ ಮಾಡ್ತಾರೆ, ಅವ್ರು ಕಟ್ಟೋ ಕಂದಾಯ ಇವ್ರಿಗೆ ಬೇಕು, ಅವ್ರಿಗೆ ಬೇಕಾದಂಥ ರಸ್ತೆ ಕೊಡಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಬೇಕಾಗಿದ್ದ ಶಿಕ್ಷಣ ಕೊಡಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ವಾ ಅಂತ ನೋಡಿ ಮೇಡಮ್. ಈಗ ವಿ ಹ್ಯಾವ್ ಟು ಅಸೆಟ್ ಜನರೇಷನ್ಸ್ ಯಾವುದೇ ಗೌರ್ಮೆಂಟ್ ಆಗಲಿ ಮಾಡಬೇಕಾಗತ್ತೆ. ಅಸೆಟ್ ಜನರೇಷನ್ಸ್ ಅದು ಒನ್ ಟೈಮ್ ಅದು
ನಾವು ಸ್ಪೆಂಡ್ ಮಾಡಿದ್ರೆ ಇಟ್ ವಿಲ್ ಬಿ ದ ಅಸೆಟ್ ಫಾರ್ ದ ಕಂಟ್ರಿ ಅಂಡ್ ದ ಸ್ಟೇಟ್ ಇನ್ ದ ಕಮಿಂಗ್ ಇದರಲ್ಲಿ ಅದು ಎರಡು ಮೂರು ವರ್ಷಗಳಿಗೆ, ನಾಲ್ಕು ವರ್ಷ, ಐದು ವರ್ಷಗಳಿಗೆ, ಏಳು ವರ್ಷಗಳಿಗೆ ಆದ ರೀತಿಗೆ ಅಂದರೆ 100 ರೂಪಾಯಿ ನಾವು ಏನು ಸ್ಪೆಂಡ್ ಮಾಡಿದೀವೋ ಅದು 250 ರುಪೀಸ್ನ 300 ರುಪೀಸ್ ವಾಪಸ್ ಬರುತ್ತೆ ಸರ್ಕಾರಕ್ಕೆ. ಇದಂತ ಇರುವಂಥದ್ದು ಆ ಸತ ಆ ರೀತಿಯಾದಂಥ ಅಸೆಟ್ ಜನರೇಷನ್ಸ್ ಅನ್ನೋದು ಈ ಬಜೆಟಲ್ಲಿ ಯಾವುದೂ ಇಲ್ಲ ಮೇಡಮ್. ಒಂದು ತಿಳ್ಕೊಳ್ಳಿ, ನಾ ಆವಾಗಲೇ ಹೇಳಿದೆ ಪ್ಲಾನಿಂಗ್ ಮಾತ್ರ ಮಾಡ್ತಾರೆ, ಇಂಪ್ಲಿಮೆಂಟೇಷನ್ಸ್ ಇಲ್ಲ, ಎಕ್ಸಿಕ್ಯೂಷನ್ಸ್ ಪಾರ್ಟ್ ಇಲ್ಲವೇ ಇಲ್ಲ ಆ ಥರದ್ದು. ಸೊ ಬರೀ ಪ್ಲಾನಿಂಗ್ ಮಾಡಿ ಹೆಡ್ಲೈನ್ಸ್ ಮಾತ್ರ ಚೆನ್ನಾಗಿದ್ದು ಕಂಟೆಂಟ್, ನ್ಯೂಸ್ ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದರೆ ಹೆಡ್ಲೈನ್ಸ್ ನೋಡ್ಕೊಂಡು ಯಾರಿಗೂ ಯಾರಿಗೂ ಹೊಟ್ಟೆ ತುಂಬೋದಿಲ್ಲ. ಒಂದು ಆಮೇಲೆ ಇಷ್ಟೆಲ್ಲ ಮಾಡಿದಾಗ ಶಾಸಕರ ಅನುದಾನ ಏನಾಯ್ತು ಮೇಡಮ್? ಶಾಸಕರ ಅನುದಾನ ಇವತ್ತು ಶಾಸಕರು ಪಾಪ ಅವ್ರ ನೇಟಿವ್ ಅವ್ರ ಸ್ವಂತ ಊರುಗಳಿಗೆ ಹೋಗೋಕೆ ಕಷ್ಟ ಆಗ್ತೈತೆ. ಯಾಕೆಂದ್ರೆ ನೀ ಕುಡಿಯೋ ನೀರಿಗಿಲ್ಲ, ಜಾನುವಾರಿಗಿಲ್ಲ, ರಸ್ತೆಗಿಲ್ಲ, ಚರಂಡಿಗಿಲ್ಲ, ಸಾಮಾನ್ಯ ಇದಕ್ಕಂತ ಇದಿಲ್ಲ. ಅವ್ರಿಗೇನ್ ಅನುದಾನ ಇದೆ ಅದರಲ್ಲಿ? 136 ಜನಕ್ಕೂ ಒಂದು ಕಾಂಗ್ರೆಸ್ ಶಾಸಕರಾಗ್ಬೋದು, ಆದ್ರೆ ಒಟ್ಟಾರೆ ನೋಡ್ಬೇಕಂದ್ರೆ 224 ಜನಕ್ಕೂ ಕೊಡ್ಬೇಕಲ್ಲ ಶಾಸಕ ಅನುದಾನ. ಏನ್ ಕೊಟ್ಟಿದ್ದಾರೆ ಈ ಕಳೆದ 9 ತಿಂಗಳು ಕಳೆದೋಯ್ತು, ಇವಾಗಿನ ಇದ್ರನ್ನೆಲ್ಲ ಯಾವುದು ಅದ್ರ ಬಗ್ಗೆ ಯಾವುದೂ ಇಲ್ಲ. ಅದೇ ಅವಾಗ ಇದು ಬರೀ ಬೇನ್ ಮೇಲೆ ಘೋಷಣೆಗಳಾಗ್ಬಿಟ್ರೆ ಶಾಸಕರ ಹೆಂಗೆ ಕೆಲಸ ಮಾಡ್ತಾರೆ, ಅವ್ರ ಹೆಂಗೆ ಜನರನ್ನ ಹೋಗಿ ಇದು ಮಾಡ್ತಾರೆ? ಇನ್ನೊಂದು ಆಮೇಲೆ ಇದು ದೊಡ್ಡ ದೊಡ್ಡ ಯೋಜನೆಗಳಿಗೆ, ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾರಲ್ಲ. ಈಗ ಯಾವುದೇ ಸರ್ಕಾರದ ಆದ್ಮೇಲೆ ಒಂದು ಡಿ ಪಿ ಆರ್ ಅನ್ನೋದು ಆಗ್ಬೇಕಾಗತ್ತೆ, ಪ್ಲಾನಿಂಗ್ ಆಗ್ಬೇಕಾಗತ್ತೆ, ಎಕ್ಸಿಕ್ಯೂಷನ್ಸ್ ಆಗಿ ನೀವು ಸಬ್ಮಿಟ್ ಮಾಡಿದಾಗಲ್ವ ಕೇಂದ್ರ ಸರ್ಕಾರದ ಏನ್ ಕೊಟ್ಟಿರೋ? ನಾನು ಭದ್ರಾ ಮೇಲ್ದಂಡೆ ಬಗ್ಗೆ ಮಾತಾಡ್ತಾ ಇರುವಂತದ್ದು ಅಂತಾಗ ಯಾವುದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲ ಮಾತಾಡಿ ಆದ್ಮೇಲೆ ಕೊನೆಗೆ ಕ್ಲಿಯರೆನ್ಸ್ಗೋಸ್ಕರ ಕಾಯ್ತಾ ಇದೆ, ಇನ್ನೂ ಆಗಿಲ್ವಲ್ಲ. ಅದ ಕೊನೆಗೆ ಮನವಿ ಮಾಡಿದ್ದೀವಿ, ಪ್ರಸ್ತಾವನೆ ಮಾಡ್ತಾ ಇದ್ದೀವಿ, ಸಮಾಲೋಚನೆ ಮಾಡ್ತಾ ಇದ್ದೀವಿ. ಯಾರ ಜೊತೆ? ಕೇಂದ್ರ ಸರ್ಕಾರದ ಜೊತೆ ಸದಾ ಸಂಘರ್ಷದಲ್ಲೇ ಇರ್ತಿರಲ್ರಿ ನೀವು, ಅದರಲ್ಲಿ ಸಂಘರ್ಷದಲ್ಲಿ ಇರ್ತೀರಾ, ಸರ್ದಾ ಬೊಟ್ಟು ಮಾಡ್ತಾ ಇರ್ತಾ ಇದು ಮಾಡ್ತಾ ಇರ್ತೀರಾ? ದೇರ್ ಇಸ್ ಅ ವೇ ಟು ಸಾಲ್ವ್ ಇಟ್ ಅಲ್ವಾ ಅದರಲ್ಲಿ? ಮತ್ತೆ ಇವ್ರು ಹೇಳಿದ್ರು ಯಾವ ಇದ್ರ ಮಹದಾಯಿ ಇದ್ ಬಗ್ಗೆ, ಗೋವಾದಲ್ಲಿ ಸೋನಿಯಾ ಗಾಂಧಿ ಏನ್ ಹೇಳಿದ್ರು ಒಂದ್ ಡ್ರಾಪ್ ನೀರು ಕೊಡಲ್ಲ ಕರ್ನಾಟಕಕ್ಕಂತ, ಮಹದಾಯಿ ಇದಕ್ಕಂತ, ಯಾವ ಯಾವ ರೀತಿಗೆ ಸಾಮಾನ್ಯ ಜನರು ಒದಗಿದ್ರು ಸರ್ಕಾರ ಇದ್ದಾಗ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಿದ್ದು 110 ಹಳ್ಳಿಗಳು ಯಾವಾಗ? 2009 ಅದಾದ್ಮೇಲೆ 4 ವರ್ಷ ಸರ್ಕಾರ ಮಾಡಿದ್ದಾರೆ. ನೀವೇನ್ ಮಾಡಿದ್ರಿ ಅವಾಗ? 110 ಹಳ್ಳಿಗಳಿಗೆ ನೀವು ಸಮರ್ಪಕವಾದಂತ ನೀರಿನ ವ್ಯವಸ್ಥೆ ಯಾಕೆ ಕೊಡಕ್ಕಾಗಿಲ್ಲ ನಿಮ್ ಕೈಯಿಂದ? ಸರ್ಕಾರ ಯಾರ್ದಿತ್ತು ಸರ್? ನಿಮ್ದಿತ್ತು. ಆಮೇಲೆ ಅಲ್ಲ ಸೇರಿಸಿದ್ರು, ಅಲ್ಲ ಸೇರಿಸಿ ಅವ್ರು ಚುನಾವಣೆ ಮಾಡಿಬಿಟ್ರು. ಚುನಾವಣೆ ಮಾಡಿ ಅವ್ರದೇ ಮಹಾನಗರ ಪಾಲಿಕೆ ಇದು ಬಂತದು. ಅವ್ರು ಸೇರಿಸಿದ್ರು ಅಂತ ಅಭಿವೃದ್ಧಿ ಮಾಡಲ್ವಾ? ಅಲ್ಲಲ್ಲ, ಅವ ಈಗ ದೂರದೃಷ್ಟಿ ಇಟ್ಕೊಂಡೆ ಏನ್ ಸರ್ ದೂರದೃಷ್ಟಿಯಲ್ಲಿ ಸರ್? ಮೇಡಮ್, ಇವರು ಸದನದಲ್ಲಿ ಕೇಳಬೇಕಾದಾಗ ಪ್ರತಿಯೊಂದಕ್ಕೂ ಹೆಂಗ್ ಜನರನ್ನ ಕೇಳಬೇಕು ಅಂದ್ರೆ ನಾವು ಯೋಜನೆ ಕೊಟ್ಟಿದ್ದೀವಿ, ಅದಕ್ಕೆ ಯಾರು ಪಾತ್ರರು ಅಪಾತ್ರರು ಇವ್ರು ಹೇಳ್ದಂಗೆ ಯಾರು ಅವರಿಗೆ ಅರ್ಹರಿದ್ದಾರೆ ಅವ್ರು ಕೊಡ್ಬೇಕಾಗಿರುವಂಥದ್ದು. ಆದ್ರೆ ಇವ್ರು ಸದನದಲ್ಲಿ ಮಾತಾಡಬೇಕಾಗ್ಬೋದು, ಅವ್ರ ಶಾಸಕರು ಆಚ ಕಡೆ ಕಾಂಗ್ರೆಸ್ ಶಾಸಕ ಆಚ ಕಡೆ ಮಾಡೋ ಬೇಕಾ ಬೇಡವು ಅಂತಂದ್ರೆ ಏನ್ ಜನರನ್ನ ಧಮಕಿ ಹಾಕುವಂಥದ್ದ? ನೀವು ನಾವು ಕೊಡ್ತಾ ಇದೀವಿ, ನೀವು ಕೊಡ್ರಿ ಇಲ್ಲ ನಿಲ್ಸ್ತೀವಿ ಅನ್ನೋದ ಇದು ಯಾವ ರೀತಿ ಪ್ರಜಾಪ್ರಭುತ್ವ ಮೇಡಮ್? ಇದರಲ್ಲಿ ನೀವು ನಿಮ್ಮ ಯೋಜನೆಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಿದ್ರೆ, ಸರಿಯಾದ ಪಾತ್ರರಿಗೆ ಸಿಕ್ಕಿತ್ತು ಅಂದ್ರೆ ಯಾಕೆ ಯೋಚನೆ ಮಾಡ್ಬೇಕು ನೀವು? ಅದಲ್ಲಿ ಯಾಕೆ ಇಷ್ಟೊಂದು ಪರದಾಡ್ಬೇಕಾಗತ್ತದಲ್ಲಿ? ಬರಗಾಲದಲ್ಲಿ ಏನಂತಾರೆ, ಬರದಲ್ಲಿ ಆಡಿದ ಮಾತು ಇನ್ ಯಾವತ್ತೂ ನೆನಪಿರಲ್ಲ ಅಂತ ಒಂದು ಗಾದೆ ಮಾತಿದೆ, ಅದ ಹೇಳಕ್ ಆ ಮಾತು ಹೇಳಿ. ಅದಕ್ಕೋಸ್ಕರ ದೂರದೃಷ್ಟಿ ಇಲ್ಲದೆ ಬರೀ ತಾತ್ಕಾಲಿಕವಾದ ಅವ್ರು ಹೇಳ್ತಾರೆ ಅದ್ರಲ್ಲಿ ನಿಮ್ಗೆ ಅದಲ್ಲಿ ಸರ್ಪ್ಲಸ್ ಬಜೆಟ್ ಇತ್ತ ಏನು ಅಂತಂದ್ಬಿಟ್ಟು. ತಿಮ್ಮೇಗೌಡರು ಈಗ ಗ್ಯಾರಂಟಿ ಸ್ವಲ್ಪ ಬಾಧಿಸ್ತಾ ಇದೆ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಸೊ ಲೋಕಸಭಾ ಚುನಾವಣೆ ವರ್ಗಾದ್ರೂ ನಾವು ನಿರೀಕ್ಷೆ ಮಾಡಬಹುದಾ ಈ ಗ್ಯಾರಂಟಿನ? ಲೋಕಸಭಾ ಚುನಾವಣೆವರೆಗೂ ಗ್ಯಾರಂಟಿ ಇರುತ್ತೆ. ಓಕೆ ಸರ್, ಅಷ್ಟು ಸಾಕು ನನಗೆ. ಓಕೆ ರೈಟ್ ಸರ್, ಗೊತ್ತಾಯ್ತು ತಿಮ್ಮೇಗೌಡ್ರೆ. ಸರ್, ಈಗ ಜನಸಾಮಾನ್ಯರಿಗೆ ಹೆಂಗೆ ಅಂದ್ರೆ ಈ ಎಕನಾಮಿಕ್ಸ್ ಅರ್ಥ ಆಗಲ್ಲ. ಸೊ ಅವರಿಗೆ ಸುಲಭದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹತ್ತರಲ್ಲಿ ಎಷ್ಟು ಮಾರ್ಕ್ ಕೊಡ್ಬೋದು ಸರ್ ಒಂದೇ ಸಾಲಲ್ಲಿ? ಈ ಬಜೆಟ್ಗೆ ದೂರದೃಷ್ಟಿ ಇದು ನನ್ನ ಪ್ರಕಾರ ನಾನು ಹೇಳೋದಾದ್ರೆ ನೆಕ್ಸ್ಟ್ 4 ವರ್ಷದಲ್ಲಿ ಈ ಸರ್ಕಾರ ಈ ಯೋಜನೆಗಳಿಗೆ ಕೈ ಹಾಕಬೇಕು ಅನ್ನೋ ಒಂದು ಮನೋಭಾವ, ಒಂದು ಬ್ಲೂ ಪ್ರಿಂಟ್ ತೋರಿಸಿದ್ದಾರೆ ಅಂತ ನನ್ನ ಅನಿಸಿಕೆ. ಆ ಥರ ಇದು ಎಲ್ಲದನ್ನೂ ಏನೇನು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಮಾಡ್ತಾರೆ ಅಂದರೆ ಒಳ್ಳೆ ಬಜೆಟ್. ಓಕೆ, ಆದರೆ ಡೆವಿಲ್ ಲೈಸ್ ಇನ್ ದ ಡೀಟೇಲ್. ಒಂದೇ ಪ್ರಾಬ್ಲಮ್ ಏನು ಅಂದರೆ ಇದೆಲ್ಲದಕ್ಕೂ ಪಿ 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 ಮಾಡೆಲ್ ಅಂತ ಹಾಕಿಟ್ಟಿದ್ದಾರೆ ಹೊರತು, ನಾನು ಬೇಸಿಕ್ ಒಂದು ಡಿ ಪಿ ಆರ್ ಮಾಡ್ತೀನಿ, ನಾನೊಂದು ಬ್ಲೂ ಪ್ರಿಂಟ್ ಮಾಡೋದಕ್ಕೂ ಒಂದು ದುಡ್ಡುಗಳು ಕೊಡಲ್ಲ ಅಂತ ಒಂದು ಇದು ಬಂದಿದೆ. ಮುಖ್ಯವಾಗಿ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾತಕ್ಕೆ ನಮ್ಮ ಪೆಟ್ರೋಲ್ ಬೆಲೆ ಇವತ್ತಿಷ್ಟು ಜಾಸ್ತಿ ಇದೆ ಹೇಳಿ ಮ್ಯಾಮ್?
ಒಂದೇ ಕಾರಣ ಏನಂದರೆ, ನಾವು ಯಾವುದೋ ಒಂದು ಖರ್ಚನ್ನು ಒಪ್ಕೊಂಡಿರ್ತೀವಿ, ಆ ಖರ್ಚಿಗೆ ಇನ್ ಇಂಗ್ಲೀಷ್ ಹೇಳ್ತೀವಿ ಒಂದು ಪೆರಿನಿಯಲ್ ಎಕ್ಸ್ಪೆನ್ಸಸ್ಗೆ ಒಂದು ಪೆರಿನಿಯಲ್ ಇನ್ಕಮ್ ಇರಬೇಕು, ಒಂದು ಶಾಶ್ವತವಾದ ಖರ್ಚಿಗೆ ಒಂದು ಶಾಶ್ವತವಾದ ಆದಾಯ ಇರಬೇಕು, ಇನ್ಕಮ್ ಜನರೇಟ್ ಆಗಬೇಕು. ಆ ಥರ ಇದ್ದರೆ ಮಾತ್ರ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನೋ ಒಂದು ಮಾಡೋಕ್ಕಾಗುತ್ತೆ. ಇಲ್ಲಿ ಏನಾಯಿತು ಈ ಸರಿ ಅಂದರೆ, ಯಾವುದೋ ಒಂದು ಶಾಶ್ವತವಾದ ಆದಾಯ ಹುಟ್ಟಾಕ್ತೀರಾ, ನಾನು 50-60 ಸಾವಿರ ನಾನು ಖರ್ಚು ಮಾಡ್ತೀನಿ ಅಂತ ಒಪ್ಕೊಂಬಿಟ್ರು. ರೈಟ್, ಗಾಟ್ ಇಟ್ ಸರ್. ಇದೇ ಸರ್ಕಾರ ಮಾಡಿರೋ ಒಂದು ದೊಡ್ಡ ತಪ್ಪು. ರೈಟ್, ರೈಟ್. ಅದನ್ನು ಸರಿಪಡಿಸ್ಕೋಬೇಕು. ನನ್ನ ತಿಳಿದ ಮಟ್ಟಿಗೆ ಸರ್ಕಾರ ಎಲೆಕ್ಷನ್ ಆಗಿ ರಿಸಲ್ಟ್ ಆದ ಮೇಲೆ ಸ್ವಲ್ಪ ಈ ಪಾಲಿಸಿಗಳನ್ನ ಡೈಲ್ಯೂಟ್ ಮಾಡ್ತಾರೆ. ಇದೇ ಥರ ಕಂಟಿನ್ಯೂ ಆದರೆ ಎಕಾನಮಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಸರ್ಕಾರ ಎಷ್ಟೆಷ್ಟು ಕಡೆಯಿಂದ ದುಡ್ಡುಗಳನ್ನ ಕ್ರೋಢೀಕರಿಸಬೇಕು, ಲಿಮಿಟನ್ನು ಮುಟ್ತಾ ಇದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ ಸರ್ ಹೇಳಿದಾಗ ತುಂಬ ಜಾಸ್ತಿ ಆಗಿದೆ. ರೈಟ್ ಸರ್, ರೈಟ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹೇಮಂತ್ ಕುಮಾರ್ ಅವರು, ಹಾಗೆಯೇ ಇರ್ಷಾದ್ ಅಹಮದ್ ಅವರು, ಶಶಿಧರ್ ಆರಾಧ್ಯ ಅವರು, ಹಾಗೆಯೇ ಯದುಕುಮಾರ್ ಗೌಡರು, ತಿಮ್ಮೇಗೌಡರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸಿದ್ದರಾಮಯ್ಯನವರು 15ನೇ ಬಾರಿ ಬಜೆಟ್ನ ಮಂಡಿಸಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಿದ್ದಂತಹ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ನ ಮಂಡಿಸಿರುವಾಗ ನಿರೀಕ್ಷೆಗಳು ಕೂಡ ಅಪಾರ. ಆದರೆ ಇಲ್ಲಿ ದೂರದೃಷ್ಟಿ ಅನ್ನೋದಿದೆ, ಉದ್ದೇಶಗಳು ಬಹಳ ಚೆನ್ನಾಗಿದ್ದಾವೆ. ಆದರೆ ಆದಾಯದ ಮೂಲ ಎಲ್ಲಿಂದ ಅನ್ನುವಂಥ ಪ್ರಶ್ನೆ ಈ ಕ್ಷಣಕ್ಕೂ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.